ಏನೋ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ದಾರೆ ನಿರೀಕ್ಷೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಯಾರೇ ಬರಲಿ ಸರ್ ಎಲ್ರಿಗೂ ಚೂಡೇ ಬಂದಿಡೇಟ್ ಇಲ್ಲದೆ ಬರೀ ಚಿನ್ನ ಹದಿನಾರು ಸಾವಿರ ಓಟ್ ಬೀಳ್ತದೆ ಹದಿನಾರು ಸಾವಿರ ಚಿಲ್ಲರೆ ಓಟು ಬರೀ ಚಿನ್ನಾಗ ಬಿದ್ದದೆ ಮಂಡ್ಯ ಜಿಲ್ಲೆ ನಾನು ನೋಡ್ತಾ ಇರ್ತೀನಲ್ಲ ರೆಗ್ಯುಲರ್ ಆಗಿ ಅಲ್ಲಿ ಸ್ವಲ್ಪ ತೊಡೆ ತಡ್ತಾರೆ ಕಾರ್ಯಕರ್ತರು ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ತಂದೆ ಆಗಿದ್ದಾರೆ ಆದರೆ ನಿರೀಕ್ಷೆ ಜನರಲ್ಲಿ ಹುಸಿಯಾಗಿದೆ ಸೋಮ ನಾವು ಹೇಳಿದ್ರೆ ಈಗ ನೀವು ಇಲ್ಲಿರೋ ಬಿಜೆಪಿ ನೀವು ದಯಮಾಡಿ ಬಂದು ಯಾರಿಗೂ ಎದುರಾಳಿ ಯಾರೇ ಇರಬಹುದು ನಡೆಸಬೇಕಾಗ್ತದೆ ಬಹುತೇಕ ನನ್ನ ಕಾನ್ಸೆಪ್ಟ್ ಒಂದು ಕ್ಷೇತ್ರದ ವಾತಾವರಣ ನಾನು ಕ್ಷೇತ್ರದ ವಾತಾವರಣಗಳು ಬೇರೆ ಬೇರೆ ಇದೆ ಇಡೀ ಆರು ವಳಿಲಿ ನಾವು ಓಡಾಡಕ್ಕಾಗಲ್ಲ ಅಂತ ನಾವು ಯಾವುದೇ ರೀತಿಯಾದ ಓಲೈಕೆ ಸರ್ ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಹದಿನೈದು ಇಪ್ಪತ್ತು ಸೀಟು ಜನತಾದಳ ಬರುತ್ತೆ ಅಂತ ಬಹುತೇಕ ಪ್ರತಿ ಚುನಾವಣೆ ಚುನಾವಣೆ ಚರ್ಚೆ ಮಾಡ್ತಾ ಇದ್ರು ಎಲ್ಲ ವರ್ಗ ಜನ ಇದ್ದಾರೆ ಅಲ್ಲಿ ಒಂದೇ ಕೋಮ್ ಜನ ಇದ್ದಾರೆ ಅವ್ರು ಬೇಕಾದ್ರೆ ಮಾತಾಡಬಹುದು ಹೇಳ್ಬೋದು ಆಯ್ತಾರೆ ನಂಬರ್ ಅಲ್ಲಿ ಈ ಸಲ ನಾವು ನಾಲ್ಕಕ್ಕೆ ನಾಲ್ಕು ಕೂಡ ಈ ಜಿಲ್ಲೆನಲ್ಲಿ ನಾವು ಗೆಲ್ತೀವಿ ಸ್ವತಂತ್ರವಾದಂತ ಐದು ವರ್ಷ ಸರ್ಕಾರ ಕೇಳ್ತಾ ಇದೀವಿ ನಮ್ಮ ಯುವಕರು ಇವತ್ತು ಕೂಡ ನಿರುದ್ಯೋಗಿಯಾಗಿ ಓಡಾಡ್ತಾ ಇದಾರೆ ಲೂಟಿ ಕೋರ ಕೈಲಿ ಇವತ್ತು ಸರ್ಕಾರ ಕೂತ್ಕೊಂಡಿರ್ತಕ್ಕಂಥ ನಿಮಗೆ ಇಪ್ಪತ್ತು ವರ್ಷ ಇದೇ ಮುಸಲ್ಮಾನರುಗಳು ನಿಮ್ಮನ್ನ ಗುರುತಿಸಿ ಇಲ್ಲಿ ಎಮ್ ಎಲ್ ಎ ಮಾಡವ್ರೆ ಲೋಕಸಭಾ ಸದಸ್ಯರು ಮಾಡವ್ರೆ ನಮ್ಗೆ ಸಲ ಕಾನ್ಫಿಡೆಂಟ್ ಇದೆ ನೂರಕ್ಕೆ ನೂರು ಬಿಜೆಪಿಗೆ ಜನ ಒಲ್ಲು ತೋರಿಸ್ತಾರೆ ಅಂತ ಸರ್ ಎನ್ ಪಿ ಎಸ್ ಐ ಹಗರಣ ತಗೊಳ್ಳಿ ಫಾರ್ಟಿ ಪರ್ಸೆಂಟ್ ತಗೊಳ್ಳಿ ಯಾರಾದ್ರೂ ಒಬ್ರು ಪಂಚಾಯತ್ ಸೋತಂತ ಕ್ಯಾಂಡಿಡೇಟ್ ಗೆ ತಂದು ಯಾರಾದ್ರೂ ಎಂ ಎಲ್ ಎ ಟಿಕೆಟ್ ಕೊಡ್ತಾರ ನನ್ನ ನಮ್ಮ ತಂದೆ ಒಂದು ಮಾತು ಹೇಳಿದೆ ನಾನು ರಾಜಕೀಯ ಜೀವನ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ರೆ ನೀವು ಮಾಡಿರೋ ನೀವ್ ಇಟ್ಟಿರೋ ತಪ್ಪೆ ಜನ ಇಡಲ್ಲ ಅಂತ ಹೇಳಿದ್ದೆ ಒಬ್ಬ ಯುವಕನಾಗ ನಾನು ಆ ಮಾತು ಹೇಳಿದ್ದೆ ಏನ್ ರಾಮ ಮಂದಿರ ಇವ್ರು ಕಟ್ಬೇಕಾಗಿತ್ತ ನಾವ್ ಹಿಂದೂಗಳಲ್ವೇ ಗುತ್ತಿಗೆ ಬಿಟ್ಟಿದ್ದಾರೆ ಹಿಂದೂಗಳನ್ನ ಅಲ್ಲ ಜೋಡೋದ್ಕಿಂತ ಮುಂಚೆ ಬೇರೆ ರೀತಿ ಎತ್ತ ಎತ್ಕೊಳ್ಳಿದ್ದು ಅವೆಲ್ಲ ಬೇರೆ ರೀತಿ ವರ್ತಿಸ್ತಾ ಇದ್ದ ಯಾರು ಏನ್ ಮಾಡಿದಾರೆ ಕಳೆದ ಮೂವತ್ತು ವರ್ಷದಲ್ಲಿ ಅಂತಕ್ಕಂಥದ್ದು ಜನ ಸೂಕ್ತ ಕಾಲದಲ್ಲಿ ನಿರ್ಧಾರ ಕೈಗೊಳ್ತಾರೆ ಅಷ್ಟೇ ಏನು ಇಲ್ಲ ಸರ್ ಅಚ್ಚರಿಯಾದಂತ ನಮ್ಮ ಪರವಾದ ಫಲಿತಾಂಶ ಬರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜನನು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟೆ ಕಟ್ತಾರೆ ಇಲ್ಲಿ ಶಾಸಕನಾಗ ಮಾಡೇ ಮಾಡ್ತಾರೆ ರಾಮನಗರದಲ್ಲಿ ಬಿಜೆಪಿ ನಾವು ತಂದ್ರೆ ಓಲ್ ಮೈಸೂರು ಭಾಗಕ್ಕೆ ಬುಡ ಸರ್ ಇದು ಒಬ್ರು ಇಲ್ಲಿವರೆಗೂ ಒಂದು ಸಣ್ಣ ಆಪಾದನೆ ಇಲ್ಲ ಇವತ್ತು ಕುಮಾರಣ್ಣನ ಮೇಲೆ ಭ್ರಷ್ಟಾಚಾರ ವಿಚಾರವಾಗಿ ವಿಷಾನೋ ಅಮೃತನೋ ಕುಡಿಬೇಕಲ್ಲ ಅವತ್ತು ಕುಡಿಬಿಡಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ ರೈತರು ಒಂದು ಸಾಗುವಳಿ ಸಿಡಿ ಕೊಟ್ಟಿಲ್ಲ ಅಂದ್ರೆ ನಮ್ ರೈತರಲ್ಲಿ ಹೋಗ್ಬೇಕು ಸರ್ ಜನಗಳಿಗೆ ಒಳ್ಳೇದ್ ಮಾಡೋದಕ್ಕೆ ನಮ್ಗೆ ಜನ ಶಕ್ತಿ ತುಂಬಿಸ್ತಾರೆ ಅಂತಕ್ಕಂಥದ್ದು ನಾವು ನಿರೀಕ್ಷೆ ಇಟ್ಕೊಂಡಿದೀವಿ ನಾವು ಮೊದ್ಲು ಯಾರ ಮೇಲೆ ವಿದ್ಯ ಮಾಡಿದ್ವಿ ಈಗ ಯಾರ ಮೇಲೆ ಮಾಡ್ತಾ ಇದೀವಿ ಜೆಡಿಎಸ್ ಟಾರ್ಗೆಟ್ ಮೈಸೂರಲ್ಲಿ ನೀವು ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ನೂರು ರೂಪಾಯಿ ಪ್ರಚಾರ ಮಾಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ನೋಡ್ತೀವಿ ಈ ಅಮ್ಮ ನೂರು ಯಾರು ಏನ ಮಾಡ್ಕೊಳ್ಳಿ ಸರ್ ಮೈಸೂರಲ್ಲಿ ಸೀಟ್ ಗೆಲ್ತೇವೆ ಸರ್ ಆಯ್ತು ಇಲ್ಲ ಜನ ಗುರುತಿಸ್ತಾರೆ ನಾವು ಒಳ್ಳೆ ಕೆಲಸ ಮಾಡಿದೀವಿ ನಮ್ಮ ಆತ್ಮ ಸಾಕ್ಷಿಗೆ ನಾವು ಮೋಸ ಮಾಡಿಲ್ಲ ಜನಗಳಿಗೆ ವೀಕ್ಷಕರೇ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ರಣಕಣ ರಂಗೇರಿದೆ ಅದ್ರಲ್ಲಿ ಕೂಡ ಈ ಹಳೆ ಮೈಸೂರು ಭಾಗದ ರಾಜಕಾರಣ ಇದೆಯಲ್ಲ ಅದು ಹುಡುಗಾಟ ಅಲ್ಲ ಅದರಲ್ಲೂ ಕೂಡ ರಾಮನಗರ ಜಿಲ್ಲೆ ಒಂದು ಡಿ ಕೆ ಶಿವಕುಮಾರ್ ಕನಕ್ಪುರದಿಂದ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಇಂದ ರಾಮನಗರದಲ್ಲಿ ಗೆದ್ದು ದೇವೇಗೌಡರು ಸಹ ಮುಖ್ಯಮಂತ್ರಿ ಆಗಿದ್ದರು ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು ಕಳೆದ ಬಾರಿ ಕುಮಾರಸ್ವಾಮಿಯವ್ರ ವಿರುದ್ಧ ಚುನಾವಣೆಯನ್ನು ಸ್ವತಂಥ ಇಕ್ಬಾಲ್ ಹುಸೇನ್ ಅವರು ನನ್ನ ಜೊತೆ ಇದ್ದಾರೆ ಈ ಬಾರಿ ಚುನಾವಣೆಯನ್ನು ಗೆಲ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಹೇಳ್ತಾರೆ ನನ್ನ ಭೇ ನನ್ನ ಕಾಣಲ್ಲ ಶಿವು ನೀವು ನೋಡ್ತಿರಲ್ಲ ಹೇಳಿ ಅಂತ ಯಾಕೆಂದರೆ ಇಲ್ಲಿ ನಾವು ಮಂಡ್ಯ ಜಿಲ್ಲೆ ಜೆ ಡಿ ಎಸ್ ಶಾಸಕರು ಗೆದ್ದಿದ್ದು ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದಿದ್ದು ನೋಡಿದ್ರೆ ಅಂತರ ಭಾಳ ಜಾಸ್ತಿ ಇತ್ತು ಆದರೆ ಕುಮಾರಸ್ವಾಮಿ ಅವರ ಹಂತ್ರ ರಾಮನಗರದಲ್ಲಿ ಗೆಲುವು ಇಪ್ಪತ್ತೆರಡು ಸಾವಿರ ಇಕ್ಬಾಲ್ ಅವರು ಒಂದು ರೀತಿ ಚುನಾವಣೆ ಕೌಂಟಿಂಗ್ ಆಗ್ತಿರ್ಬೇಕಾರೆ ಒಂದು ರೀತಿಯ ಸಂಭ್ರಮ ತಳಮಳ ಎರಡೂ ಕೂಡ ಇತ್ತು ಫಲಿತಾಂಶ ಬಂದಾಗ ಕುಮಾರಸ್ವಾಮಿ ಅವರು ಗೆದ್ದರು ಬಟ್ ಈ ಬಾರಿಯೂ ಸಹ ಕಾಂಗ್ರೆಸ್ಸಿಂದ ಇಕ್ಬಾಲ್ ಹುಸೇನ್ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ಸಿಂದ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಪುತ್ರ ಅವ್ರನ್ನ ಘೋಷಣೆ ಮಾಡಲಾಗಿದೆ ಬಿ ಜೆ ಪಿಯಿಂದ ಜೆ ಡಿ ಎಸ್ ಎಕ್ಸ್ ಎಮ್ ಎಲ್ ಸಿ ಮರ್ಲಿಂಗೇಗೌಡರ ಮಗ ಗೌತಮ್ ಅಂತ ಹೇಳ್ತಾವೆ ಅವ್ರದ್ದೇನು ಚಿತ್ರಣ ಗೊತ್ತಿಲ್ಲ ಬಟ್ ರಾಮನಗರ ಫೈಟ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಏನನ್ನ ಜೊತೆ ಮಾತಾಡಲಿಕ್ಕೆ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ ನಾನು ಬಂದೆ ಭಾಳ ರಾಮನಗರ ಸಿಟಿಯಿಂದ ಒಳಗಡೆ ಇಲ್ಲೊಂದು ವಾರ್ಡಲ್ಲಿ ಜನಗಳನ್ನ ರೀಚ್ ಹಾಕೋ ಕೆಲಸ ಮಾಡ್ತಾಯಿದ್ರು ನಮಸ್ಕಾರ ಸರ್ ಹೀಗಿದ್ದೀರಿ ನಮಸ್ಕಾರ ನಮಸ್ಕಾರ ಸರ್ ಹೇಗಿದಿರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಚುನಾವಣೆ ಅಂತಂದರೆ ಈಗ ಸಾಮಾನ್ಯದವ್ರ ನಡುವೆ ಚುನಾವಣೆ ಮಾಡೋದು ಬೇರೆ ಅವ್ರ ವಿರುದ್ಧ ಚುನಾವಣೆ ಮಾಡಿದಿರಿ ಚುನಾವಣೆ ಸೋತ್ರಿ ಆದರೆ ನಿಮ್ಮಲ್ಲಿ ಏನೋ ನಿರೀಕ್ಷೆ ಇದ್ದಂಗೆ ಕಾಣ್ತಾ ಇತ್ತು ಜನ ಕಟ್ಕೊಂಡು ಓಡಾಡ್ತಿದ್ದೀರಿ ಏರೇ ತಿರುಗ್ತಿದ್ದೀರಿ ಏನು ಸಮಾಚಾರ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದವರೆ ಪ್ರತಿಸ್ಪರ್ಧಿಯಾಗಿ ನಿಮ್ದೇನು ನಾವೇನು ಹೇಳ್ತೀರಿ ಯಾರೇ ಬರಲಿ ಸರ್ ಎಲ್ರಿಗೂ ಚುನಾವಣೆ ಒಂದೇ ಎಲ್ರಿಗೂ ಓಟ್ ಒಂದನೆ ಬದಲಾವಣೆ ಅಂತ ಜನ ಏನು ನಿರೀಕ್ಷೆ ಮಾಡ್ತಾರೆ ಇವತ್ತು ಅವ್ರಿಗೆ ಒಂದು ನೆಲೆಯೋ ಒಂದು ಸೂರು ನೀರು ಮತ್ತೊಂದೊಂದು ಅಭಿವೃದ್ಧಿ ಉದ್ಯೋಗ ಅನ್ನೋದನ್ನ ಜನರಿಗೆ ಇವತ್ತು ಬಯಕೆ ಬೇಕಾದಷ್ಟು ಇಲ್ಲಿ ಯಾವುದನ್ನು ಕೂಡ ಇಲ್ಲ ಇಲ್ಲಿ ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ತಂದೆ ಆಗಿದ್ದಾರೆ ಎಲ್ಲರೂ ಆಗಿದ್ದಾರೆ ಇಲ್ಲೇ ಅನೇಕ ರೀತಿಯಲ್ಲಿ ಸ್ಥಾನಮಾನ ಗೌರವ ಎಲ್ಲವೂ ಕೂಡ ನಮ್ಮ ಜನ ಇಲ್ಲಿಂದ ಬೆವರು ಸುರಿಸಿ ಹೋರಾಟ ಮಾಡಿ ಎಲ್ಲೋ ಇದ್ದವ್ರಿಗೆ ಎಲ್ಲೋ ಅವ್ರಿಗೆ ಒಂದು ಗೌರವನ ಕೊಟ್ಟವ್ರೆ ಆದರೆ ನಿರೀಕ್ಷೆ ಜನರಲ್ಲಿ ಹುಸಿಯಾಗಿದೆ ಸೊಮೆ ಎಲ್ಲರೂ ವಂಚಿತರಾಗವ್ರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಭರವಸೆನ ಕೊಟ್ಟುಕೊಂಡು ನಂಬಿಕೆ ವಿಶ್ವಾಸನ ಕಾಂಗ್ರೆಸ್ ಪಕ್ಷ ಇದೆ ನಿಮ್ಮ ಜೊತೆಯಲ್ಲಿ ಎಲ್ಲ ವರ್ಗದ ಜನರ ಪಕ್ಷ ಯಾವುದಂತೇಳಿದ್ರೆ ಕಾಂಗ್ರೆಸ್ ಪಕ್ಷ ನಾವು ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ ನೀವೇನು ವಂಚಿತರಾಗಿದ್ದರೆ ಅದನ್ನು ಸರ್ವ್ ಮಾಡ್ತೀವಿ ಅನ್ನೋದನ್ನು ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಭಾಳ ಒಂಡ್ರಫುಲ್ ತುಂಬ ಚೆನ್ನಾಗಿ ಹೇಳ್ತಿದ್ದೀರಿ ಕಳೆದ ಬಾರಿ ಸೋತಾಗೇನಿಸುತ್ತೆ ತಮಗೆ ನಂದೇನು ಸೋಲು ಅಂತ ನಾನು ಅಂದ್ಕೊಳ್ಳಲ್ಲ ಅದನ್ನು ನಾನು ಅದನ್ನು ಗೆಲುವು ಅಂತ ನಾನು ತಗೊಂಡಿದ್ದೀನಿ ಯಾಕಂತೇಳಿದ್ರೆ ನನಗೆ ಸಮಯ ಭಾಳ ಕಡಿಮೆ ಇತ್ತು ಒಂದು ಹನ್ನೆರಡು ಹದಿಮೂರು ದಿವಸ ಆಯಿತು ನಮ್ಮ ನಾಯಕರೆಲ್ಲರೂ ಕೂಡ ತೀರ್ಮಾನ ಮಾಡೋಕ್ಕೆ ಸ್ವಲ್ಪ ನಿಧಾನ ಮಾಡಿದ್ರು ಒಬ್ಬ ಮುಸಲ್ಮಾನರು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜಕಾರಣ ಬೇರೆ ಬೇರೆ ರೀತಿಲಿ ಆಗುವಂಥ ಜಾಗ ಇದು ಅನೇಕ ಜನರು ಇಲ್ಲಿ ಮುಖ್ಯಮಂತ್ರಿ ಆಗೋರೆ ಪ್ರಧಾನಮಂತ್ರಿ ಪ್ರಬಲವಾಗಿ ಇಲ್ಲೆಲ್ಲ ಬೆಳೆದವ್ರೆ ರಾಮಕೃಷ್ಣ ಹೆಗಡೆಯಿಂದ ಹಿಡಿದು ಕೆಂಗಲ್ ಹನುಮಂತಿನವರು ಹಿಡಿದು ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲಿ ಪ್ರಬಲವಾಗಿ ಬೆಳೆದಂಥ ಜಾಗ ಇಲ್ಲಿ ಮುಂದಕ್ಕೆ ಯಾವ ರೀತಿ ಭವಿಷ್ಯ ಆಗ್ತದೋ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಕ್ಕೆ ಸೇರುತ್ತೆ ಅಂತ ಹೇಳಿ ಅನೇಕ ರೀತಿಯಲ್ಲಿ ಆಲೋಚನೆ ಮಾಡಿ ನಾನು ಕೊಟ್ಟಂಥ ಒಂದು ಜಿಲ್ಲಾ ಪಂಚಾಯತಿ ಒಂದು ಒಬ್ಬ ಸೇವಕನಾಗ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮುಂದಿಟ್ಟು ಅಂದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿಟ್ಟು ಕೇವಲ ಒಂದು ಹತ್ತೆರಡು ದಿವಸದ ಎಲೆಕ್ಷನ್ ಒಂದು ಟ್ರಯಲ್ ಬೇಸಿಸ್ ಎಲೆಕ್ಷನ್ ಮಾಡಿದ್ವಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಎಂಟ್ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಗೆದ್ದಿದ್ದು ನಲವತ್ತೊಂಬತ್ತು ಲೀಡಲ್ಲಿ ಎರಡು ಸಾವಿರದ ಹದಿಮೂರು ಮರದೇವರ ಅಪೋಸಿಟ್ ಇಪ್ಪತ್ತೊಂಬತ್ತು ಸಾವಿರ ಲೀಡು ನೀವು ಅದನ್ನು ಇಪ್ಪತ್ತೆರಡು ಸಾವಿರಕ್ಕೆ ತಂದು ನಿಲ್ಲಿಸಿದ್ರಿ ಈಗ ಇಪ್ಪ ಇಪ್ಪತ್ತೊಂದು ಸಾವಿರ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಏನಾಗಿರುತ್ತೆ ಚಿತ್ರಣ ಅಂತ ನೇರ ಪ್ರಶ್ನೆ ನೋಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾವು ನಗರಸಭೆ ಚುನಾವಣೆ ಮಾಡಿದ್ದೀವಿ ಇಪ್ಪತ್ತು ನಗರಸಭಾ ಸದಸ್ಯರು ಗೆದ್ದಿದ್ದಾರೆ ಒಂದು ಹದಿನಾರು ಪಂಚಾಯತಿ ಎಲೆಕ್ಷನ್ ಮಾಡಿದ್ದೀವಿ ಹದಿಮೂರು ಪಂಚಾಯತಿ ಗೆದ್ದಿದ್ದೀವಿ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಅಧಿಕಾರಕ್ಕೆ ಬರ್ತದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಬ್ಬ ಶಾಸಕನಾಗ ಒಬ್ಬ ಶ ಒಬ್ಬ ಸೇವಕನಾಗಿ ಇಲ್ಲಿ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ನನಗೆ ಭಾಳ ವಂಡರ್ಫುಲ್ ತುಂಬ ಚೆನ್ನಾಗಿ ಇದ್ದೀರಿ ಭಾಳ ವಿಶ್ವಾಸ ಇದೆ ನಿಮಗೆ ಪಾಪ ಇಕ್ಬಾಲ್ ಹುಸೇನ್ ಅವರು ಕೆಲವರ ಮೇಲ್ಮಟ್ಟದ ರಾಜಕೀಯ ಫಿಕ್ಸಿಂಗಿಗೆ ಬಲಿಯಾಗ್ಬಿಟ್ರು ಅಂತಾರೆ ಹೌದಾ ನೋಡಿ ಆ ಸಂದರ್ಭದಲ್ಲಿ ಮಾಡಿದ್ರು ಇಲ್ಲವೋ ಬಟ್ ನಾನು ಅದನ್ನೆಲ್ಲವೂ ಕೂಡ ನಾನು ಸ್ವೀಕಾರ ಮಾಡಬೇಕಾಗ್ತದೆ ಅಂದು ಸಂದರ್ಭ ಆ ರೀತಿ ಇತ್ತು ಒಂದು ಕೊಲಿಷನ್ ಅಂತ ಹೋಗ್ಲಿ ಸರ್ ಆಗೋಗ್ಲಿ ಇಪ್ಪತ್ತೊಂದು ಸಾವಿರದಲ್ಲಿ ಇಡಲ್ ಸೋತಿದ್ರಿ ಅಂತರದಲ್ಲಿ ಸೋತಿದ್ರಿ ಬೈ ಎಲೆಕ್ಷನ್ ಬಂದಾಗ ಯಾಕೆ ಬಿಟ್ಬಿಟ್ರಲ್ಲ ಹಿಂಗೆ ನೀಟಾಗಿ ತಗೊಂಡು ಹೋಗ್ಬಿಟ್ಟು ಹಾಗೆ ಡ್ಯಾಮೇಜ್ ಆಗಿಲ್ಲ ಪಾರ್ಟಿಗೆ ನಿಮಗೆ ಅದನ್ನು ನಾಯಕರ ತೀರ್ಮಾನ ವರಿಷ್ಠ ತೀರ್ಮಾನಕ್ಕೆ ನಾನು ತಲೆಬಾಗಬೇಕಾಗ್ತದೆ ಪಕ್ಷಕ್ಕೆ ನಾನು ತಲೆಬಾಗಿ ನಾನು ಸ್ವೀಕಾರ ಮಾಡಬೇಕಾಗ್ತದೆ ತಪ್ಪೋ ಸರಿಯೋ ಕೆಲವು ಸಂದರ್ಭದ ತಪ್ಪು ಮಾಡಿದ್ರು ಅದನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಓಕೆ ಹಿಂದೆ ಬಂದರೆ ಓದಿಯಲ್ಲ ಮುಂದೆ ಬಂದರೆ ಆಯಲ್ಲ ಅನ್ನೋ ಸನ್ನಿವೇಶ ಭಾಳ ಸಾಫ್ಟಾಗಿ ಆನ್ಸರ್ ಮಾಡ್ತಿದ್ದೀರಿ ಬಹುತೇಕ ನಾನು ನಿಮ್ಮಲ್ಲಿ ಜಮೀರ್ ಅಹಮದ್ ಖಾನ್ ಸ್ಟೈಲ್ ರಾಜಕಾರಣ ನೋಡ್ತೀನಪ್ಪ ಅಲ್ಲೆಲ್ಲ ಬಟ್ ನೀವು ಅವೆಲ್ಲ ಉಲ್ಟಾ ತದ್ವಿರುದ್ಧ ಭಾಳ ಸೈಲೆಂಟಾಗಿ ಸೌಮ್ಯ ಸ್ವಭಾವ ಏ ಜನ ಮಾಡ್ತಾರೆ ಬಿಡಪ್ಪ ಅನ್ನೋ ಮೆಂಟಾಲಿಟಿಲಿ ಇದ್ದೀರಿ ಇದೇ ನಿಮ್ಮ ಮುಳುವಾಯ್ತಾ ಅಂತ ಏನು ಜೋರಾಗಿ ಮಾತಾಡಲಿಲ್ಲ ಇಕ್ಬಾಲ್ ಹುಸೇನ್ ಸೈಲೆಂಟು ಅಂತ ನೆಡ್ವೈಟ್ ಆಗ್ಬಿಡ್ತಾ ಅಂತ ನೋಡಿ ಅವರ ಒಂದು ಕ್ಷೇತ್ರದ ವಾತಾವರಣ ನಾನಿರುವಂಥ ಕ್ಷೇತ್ರದ ವಾತಾವರಣಗಳು ಬೇರೆ ಬೇರೆ ಇದೆ ಇಲ್ಲಿರುವಂಥ ಜನ ವರ್ಗದ ಜನ ಇದ್ದಾರೆ ಅಲ್ಲಿ ಒಂದೇ ಕೋಮ್ದು ಜನ ಇದ್ದಾರೆ ಅವ್ರು ಬೇಕಾದ್ರೆ ಮಾತಾಡ್ಬೋದು ಹೇಳ್ಬೋದು ಆದರೆ ನಾನು ನಾನು ವಿಶ್ವಾಸದಲ್ಲೇ ಹೋಗ್ಬೇಕು ನಾನು ಬೆಳೆದಿರೋದೇ ಆ ಒಂದು ಸಮುದಾಯ ಒಂದು ಸಂಸ್ಕೃತಿ ಸಂಪ್ರದಾಯದಲ್ಲೇ ನಾನು ಆ ರೀತಿ ಬೆಳೆದಿದ್ದೀನಿ ನಾನು ಅದೇ ರೀತಿ ನಾನು ಹೋಗ್ಬೇಕಾಗ್ತದೆ ಒಂದು ವಿಚಾರ ನೇರವಾಗಿ ಬರ್ತೀವಿ ಸರ್ ಒಂದು ಹೇಳ್ತಾ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಎಲ್ಲ ಪ್ರಶ್ನೆ ಮಾಡ್ತಾರೆ ಮೇಲ್ಮಟ್ಟದ ಉತ್ತರ ಕರ್ನಾಟಕದ ಬಗ್ಗೆ ನಾಯಕರು ಡಿ ಕೆ ಶಿವಕುಮಾರ್ ನಾ ಜಿಲ್ಲೆ ನಾಲ್ಕು ಕ್ಷೇತ್ರ ಬರ್ತವೆ ಕನಕ್ಪುರ ಮಾತ್ರ ಗೆದ್ದೋರು ಮೂರು ಜೆ ಡಿ ಎಸ್ ಗೆದ್ಬಿಟ್ಟೈತೆ ಒಂದು ಮೂರು ಎಕ್ಸ್ಟ್ರಾ ರಾಮನಗರ ಮಾಗಡಿ ಸೇರಿ ಗೆಲ್ಸ್ಕೊಂಡ್ರೆ ಸಿ ಎಮ್ ಆಗ್ಬೋದು ಅಂತಾರೆ ಆ ದಿಸಲೇನಾರು ಕೆಲಸ ಆಯ್ತಾಯ್ತಾ ಅಂತ ಖಂಡಿತವಾಗಿ ಸಲ ಅವರ ನಾಯಕತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅವರಿಬ್ಬರು ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಈಗಾಗಲೇ ಚುನಾವಣೆ ಮಾಡಬೇಕಂತ ಹೇಳಿ ವರಿಷ್ಠರು ಹೇಳಿದ್ದಾರೆ ಈ ಸಲ ನಾವು ನಾಲ್ಕಕ್ಕೆ ನಾಲ್ಕು ಕೂಡ ಈ ಜಿಲ್ಲೆನಲ್ಲಿ ನಾವು ಗೆಲ್ತೀವಿ ಇವರು ಭಾಳ ವಿಶ್ವಾಸಿಗಳು ನೆನ್ನೆ ನಾನು ನೋಡ್ತಾ ಇದ್ದೆ ಒಂದು ವಿಡಿಯೋ ಗಡ್ಕರಿ ಅವರು ಬಂದಾಗ ಡಿ ಕೆ ಸುರೇಶ್ ಅವ್ರ ಜೊತೆ ನೀವು ನಿಂತಿದ್ರಿ ನಾನು ಅದೇ ಪ್ರಶ್ನೆ ಕೇಳ್ತೀನಿ ವೀಕ್ಷಕರೇ ಎಲ್ಲರೂ ಕಾಂಗ್ರೆಸ್ನವ್ರು ಪಾಪ ನಮ್ಮ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆಲ್ಲಿ ಅಂತಾರೆ ನನ್ನ ಬಿ ಜೆ ಪಿ ಮೇಲೆ ಯೋಗೇಶ್ವರು ಹೇಳ್ತಾ ಇದ್ರಪ್ಪ ಅಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಮುಂದೆ ಗೆಲ್ಸ್ರಪ್ಪ ಈ ಸರಿ ಆದರೂ ಇಕ್ಬಾಲ್ ಅವ್ರನ್ನ ಅಂತ ಏನು ಕತೆ ಇಷ್ಟೊಂದು ವಿಶ್ವಾಸ ಯಾಕೆ ನಿಮ್ಮಲ್ಲಿ ಪ್ರೀತಿ ಅಂತ ಲವ್ ಯಾಕೆ ಅಂತ ಅವರು ಒಂದು ಕಾಲದಲ್ಲಿ ನಮ್ಮ ಜೊತೆಲಿ ಇದ್ದವರು ನಮ್ಮ ಮನೆ ನಮ್ಮ ಮನೆಯವರು ಹಾಂ ಮತ್ತೆ ಅವ್ರು ಬಂದರೂ ಆಶ್ಚರ್ಯ ಏನೂ ಇಲ್ಲ ಯೋಗೇಶ್ವರ್ ನಿಮ್ಮ ಪಾರ್ಟಿ ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ನಲ್ಲ ಅವರೇ ನಮ್ಮ ಪಕ್ಷದ ಅಭ್ಯರ್ಥಿ ಆದ್ರೂ ಆಶ್ಚರ್ಯ ಇಲ್ಲ ಮುಂದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾಲ್ಕಕ್ಕೆ ನಾಲ್ಕು ಅವರು ಬಂದರೆ ಇನ್ನೂ ಭಾಳ ಇಂಪಾರ್ಟೆಂಟ್ ಈ ಪಾಯಿಂಟ್ ನೋಟ್ ಮಾಡ್ಕೋಬೇಕು ಯೋಗೇಶ್ವರ್ ಬಿಜೆಪಿ ಎಮ್ ಎಲ್ ಸಿ ಚನ್ನಪಟ್ಟಣ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರೂ ಆಗ್ಬೋದು ಅಂತ ಹೇಳ್ತಾವ್ರೆ ಹಂಗೆ ಏನಾರು ಆದರೆ ರಾಜಕೀಯ ಚಿತ್ರಣ ರಾಮನಗರದಲ್ಲಿ ಭಾಳ ಬದಲಾಗ್ಬಿಡ್ತದೆ ಒಂದು ಒಂದು ಲೆಕ್ಕಾಚಾರದಲ್ಲಿ ಇದೀರಿ ಹಂಗರ ಅವ್ರು ಬಂದರೆ ನಮಗೆ ಶಕ್ತಿ ಹೆಚ್ಚಿಗೆ ಆಗ್ತದೆ ನಾವು ಅವ್ರಿಗೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾತಾಡೋದು ನಾನು ಕೇಳಿಸ್ಕೊತಿದ್ದೆ ಒಂದು ಮಾತು ಹೇಳ್ತಾ ಇದ್ರಿ ನಮ್ಮ ಜನಕ್ಕೆ ರೋಡು ನೀರು ಕೆಲಸ ಏನೂ ಆಗಲಿಲ್ಲ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಲ್ಲಿ ಗೆದ್ದಾಗ ಅದೇ ಬಿಜೆಪಿ ಜೊತೆ ಮೈತ್ರಿ ಕೊಡ್ತಲ್ಲ ಸರ್ಕಾರ ಮಾಡ್ಕೊಂಡು ಮೊನ್ನೆ ಕಾಂಗ್ರೆಸ್ ಜೊತೆ ಮುಖ್ಯಮಂತ್ರಿ ಏನು ರಾಮನಗರಕ್ಕಿಂತ ಕೆಲಸ ಮಾಡಿಲ್ಲ ಅಂತನ ಆರೋಪನ ಇಲ್ಲ ವಾಸ್ತವನಾ ಅಂತ ತಾವು ನಡ್ಕೊಂಡು ಬಂದಿದ್ದೀರಾ ಬಂದೆ ನೋಡಿದೆ ನೋಡಿದೆ ನಾನು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಇದು ರಾಮನಗರ ಜಿಲ್ಲಾ ಕೇಂದ್ರ ರಾಮನಗರ ಜಿಲ್ಲೆ ಅದರಲ್ಲೂ ಕೂಡ ರಾಮನಗರ ಒಂದು ಜಿಲ್ಲಾ ಕೇಂದ್ರ ಇದು ಪ್ರಾಯಶಃ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ನೀವು ಯಾವತ್ತೂ ಕೂಡ ಎಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ನೀವೆಲ್ಲೂ ಕೂಡ ನೋಡಿಲ್ಲ ಓಕೆ ಅಗ್ರಿ ಅದೇನು ಹಿಂದದ್ ಕತೆ ಗೊತ್ತಿಲ್ಲ ಹಿಂದದ ಕತೆ ಗೊತ್ತಿಲ್ಲ ಏನಾರು ಎಲ್ಲ ಅಲ್ಪಸಂಖ್ಯಾತರು ಸಾಲಿಡ್ ಆಗಿ ಇಕ್ಬಾಲ್ ಹುಸಾರು ಓಟ್ ಹಾಕ್ಬಿಟ್ರು ಒಂದು ಮಾಡಲಿಲ್ಲವಾ ಏನು ಅಲ್ಲಲ್ಲ ಐರ ಪಾಪ ಮೊನ್ನೆ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಪರವಾಗಿ ಒಬ್ಬ ನಮಗೆ ಒಬ್ಬ ಸೇವಕ ಬೇಕು ಇಲ್ಲಿ ನಮ್ಮನ್ನು ಅಂತ ಹಾಕಿರ್ಬೋದು ಆದರೆ ನಿಮಗೆ ಇಪ್ಪತ್ತು ವರ್ಷ ಸಾಕಿದ್ದಾರೆ ನಿಮ್ಗೆ ಇಪ್ಪತ್ತು ವರ್ಷ ಇದೇ ಮುಸಲ್ಮಾನರುಗಳು ನಿಮ್ಮನ್ನು ಗುರುತಿಸಿ ಇಲ್ಲಿ ಎಮ್ ಎಲ್ ಎನೂ ಮಾಡವ್ರೆ ಲೋಕಸಭಾ ಸದಸ್ಯರು ಮಾಡವ್ರೆ ನಿಮ್ಗೆ ಇಲ್ಲಿ ಪ್ರಧಾನ ನಿಮ್ಮ ತಂದೆಗೆ ಪ್ರಧಾನ ಪ್ರಧಾನಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಮಾಡಿದ್ದಾರೆ ನಿಮಗೆ ಮಾಡಿದ್ದಾರೆ ನಿಮ್ಮ ಧರ್ಮಪತ್ನಿಗೆ ಎಲ್ರಿಗೂ ಕೂಡ ಮಾಡಿದ್ದಾರೆ ನನಗೆಲ್ಲ ಮೊನ್ನೆ ಎಲ್ಲ ಒಂದು ಎಲೆಕ್ಷನ್ ಇಲ್ಲಿ ನಮ್ಮ ಜಾತಿಕ ನಮ್ಮ ಸಮುದಾಯದವನು ಒಬ್ಬ ಸೇವಕ ಅಲ್ಲಿ ಹೇಳಿ ನನ್ನ ಮೇಲೆ ಸಲ ಹಾಕಿರ್ಬೋದು ಆದರೆ ನಿಮ್ಗೆ ಹತ್ತು ಚುನಾವಣೆ ಮಾಡಿದ್ದಾರೆ ನೀವು ಅದ್ರ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದು ಸಿಟ್ ನೆನ್ಮೊನ್ನೆದಾಗಿ ಮೊನ್ನೆ ಎಲ್ಲ ಏನು ಮಾಡಿದ್ರು ಅವತ್ತೆಲ್ಲ ಹಾಕಿದ್ರಲ್ಲ ನನ್ನ ಪ್ರಶ್ನೆ ಈಗ ಈಗ ನನಗೇನು ಗೊತ್ತಾ ಸರ್ ನೀವೇನ ರಾಜಕಾರಣ ರಾಜಕಾರಣದಲ್ಲಿ ಪ್ರಶ್ನೆ ಏನು ಗೊತ್ತಾ ಸರ್ ಇಕ್ಬಾಲ್ ಹುಸೇನ್ ಅವರೇ ಹೋರಾಟ ಹೋರಾಟ ಪ್ರಬಲವೋ ದುರ್ಬಲವೋ ಬಟ್ ಏನು ಚುನಾವಣೆ ಸೋತಾಗ ಈ ನಾಯವಾಗೇನು ಸೋತಿಲ್ಲ ನೀವು ಫೈಟ್ ಮಾಡಿ ಚುನಾವಣೆ ಮಾಡಿದ್ದೀರಿ ನಾನು ಅದೇ ಯಾವಾಗಲೂ ಒಂದು ಸ್ಟಾರ್ಟಿಂಗ್ ಬರ್ತಾ ನಿಮ್ಮ ಹೇಳ್ತಿದ್ದೆ ಪ್ರಬಲವಾಗಿ ಎಲ್ಲರೂ ಫೈಟ್ ಮಾಡಿಬಿಟ್ರೆ ಬೇರೆ ಆಗಿರುತ್ತೆ ಬಿ ಜೆ ಪಿ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಓಟ್ ತಗೊಂಡ್ರೆ ರಿಸಲ್ಟ್ ಬೇರೆ ಆಗುತ್ತೆ ಅಂತಾರೆ ಬಿ ಜೆ ಪಿ ಅವರು ಫಿಕ್ಸ್ ಆಗ್ಬಿಟ್ಟಿದ್ರ ಜೆ ಡಿ ಎಸ್ ಅವ್ರ ಜೊತೆ ಆದರೆ ಫಿಕ್ಸ್ ಆಗಿದ್ದೀರಲ್ಲ ಸುಮಾರು ಒಂದು ಐವತ್ತರಿಂದ ಅರವತ್ತು ಸ್ಥಾನಗಳನ್ನು ಅವ್ರು ಹೊಂದಾಣಿಕೆ ಮಾಡಿಕೊಂಡೇ ಚುನಾವಣೆ ಮಾಡಿದ್ದು ಯಾರಾದ್ರೊಬ್ರು ಪಂಚಾಯತಿಲ್ ಸೋತ ಕ್ಯಾಂಡಿಡೇಟ್ಗೆ ತಂದು ಯಾರಾದರೂ ಎಮ್ ಎಲ್ ಎ ಟಿಕೆಟ್ ಕೊಡ್ತಾರ ನೀವು ಚನ್ಪಣ್ಣದಲ್ಲಿ ಏನ್ ಮಾಡ್ಕೊಂಡ್ರಿಮಲ್ ಮತ್ತೆ ಚನ್ಪಣ್ಣದಲ್ಲಿ ಏನ್ ಮಾಡ್ಕೊಂಡ್ರಿ ನಿಮ್ ಪಾರ್ಟಿಯವರು ನಿಲ್ಸಿದ್ವಿ ಒಬ್ಬ ನಾಯಕರು ಒಬ್ಬ ಮಾಜಿ ಸಚಿವರು ನಿಲ್ಸಿದ್ವಿ ಅಲ್ಲಿ ನಾವೇನು ಸಾಧಾರಣದ ಒಬ್ಬ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಕೆಲವೊಂದು ಕಡೆ ಜೆ ಡಿ ಎಸ್ ಮೈ ಜೊತೆಗೆ ಬಿಜೆಪಿ ಮೈತ್ರಿ ಆದರೆ ರಾಮನಗರದಲ್ಲಿ ಮಾತ್ರ ಕಾಂಗ್ರೆಸ್ ಪ್ಲಸ್ ಜೆ ಡಿ ಎಸ್ ಮೈತ್ರಿ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ ಅಗ್ರಿ ಅಲ್ಲ ಆವತ್ತು ನಮ್ಮದು ಕೊಲೀಷನ್ ಗೌರ್ಮೆಂಟ್ ಇತ್ತು ನಮ್ಮದು ಅನಿವಾರ್ಯ ಸಂದರ್ಭ ಆ ರೀತಿ ಇತ್ತು ನಾಯಕರು ನಿಮ್ಗೆ ಗೊತ್ತು ಕುಮಾರಸ್ವಾಮಿ ಅವ್ರ ಕುಟುಂಬ ಮತ್ತು ಶಿವಕುಮಾರ್ ಅವ್ರ ಕುಟುಂಬ ಜೋಡೆತ್ತು ಸರ್ ಅಲ್ಲ ಜೋಡೆದ್ಕಿಂತ ಮುಂಚೆ ಬೇರೆ ರೀತಿ ಎತ್ಕೊಳ್ಳಿದ್ದು ಎತ್ಕೊಂಡಿದ್ದಾವೆಲ್ಲೂನು ಬೇರೆ ರೀತಿ ಓರಿಗಳಾಗ್ಬಿಟ್ಟಿದ್ದಾವೆಲ್ಲ ಆ ಕಡೆ ಅದೊಂದು ಊರಿ ಇದೊಂದು ಊರಿ ಅಂತ ಬೇರೆ ರೀತಿ ವರ್ತಿಸ್ತಾ ಇದ್ದವು ಆವತ್ತೊಂದು ಸಂದರ್ಭದಲ್ಲಿ ಏನೋ ಈ ರಾಜ್ಯ ಅಭಿವೃದ್ಧಿ ಆಗಲಿ ನಮ್ಮ ಜನಕ್ಕೇನೋ ಏನೋ ಅಂತ ಅಂಥೇಳಿ ಏನೋ

ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನ ಗೆಲ್ತದೆ ಮತ್ತೆ ಕಾಂಗ್ರೆಸ್ ಪಕ್ಷ ನನಗೆ ನನ್ನ ಕಾಂಗ್ರೆಸ್ ಕತೆ ಬೇಡ ಇಕ್ಬಾಲ್ ಹುಸೇನ್ ಅವ್ರ ಕತೆ ಹೇಳಿ ಹೇಳಿ ನಾವು ಇಲ್ಲಿ ಬರ್ದವ್ರು ಅವ್ರಿಗೆ ಎತ್ಕರ ಅವ್ರು ಪಾಡ್ ಅವ್ರು ಮಾಡ್ಕೋತಾರೆ ನೀವೇನ್ ಮಾಡ್ತೀರಿ ಹೇಳಿ ನನಗೆ ಜನನು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟೆ ಕಟ್ತಾರೆ ಇಲ್ಲಿ ಶಾಸಕನಾಗ ಮಾಡೇ ಮಾಡ್ತಾರೆ ಲೀಡ್ ಕೊಡ್ತೀವಿ ಇಪ್ಪತ್ತೆರಡು ಸಾವಿರ ನಾವಿಲ್ಲಿ ಇಟ್ಕೊಡ್ತೀವಿ ಕಾಂಗ್ರೆಸ್ ಕಡೆಯಿಂದ ಹೆಚ್ಚಾಗಿ ಕೊಡ್ತೀವಿ ಈ ಸಲ ಜಾಸ್ತಿ ಕೊಡ್ತೀವಿ ಯಾಕಂದರೆ ಅವರು ಸುಮಾರು ಈಗ ಎರಡು ಸಾವಿರ ಹದಿನೆಂಟನೇದ ನಾನು ನನ್ನ ಹೆಸರು ಫೈರೋಸ್ ಪಾಶಾತ್ತ ಈ ವಾರ್ಡಿನ ಕೋನ್ಸಿಲವರು ಈಗ ನಾನು ಏನು ಹೇಳಬೇಕಂದ್ರೆ ಈಗ ಎರಡು ಸಾವಿರ ಹದಿನೆ ಹದಿನೆ ಕೂಡ ಅವರು ನಮ್ಮ ಜೊತೆಯಲ್ಲಿ ಕೈ ಹಿಡ್ದು ನಮಗೆ ಎಪ್ಪತ್ತು ಸಾವಿರ ಮತ ಕೊಟ್ಟವ್ರೆ ನಾನು ಜನಕ್ಕೆ ಬಿಡೋಕ್ಕಾಗಲ್ಲ ನಾನು ಅವ್ರ ಜೊತೆ ಇರ್ತೀನಿ ಆದರೂ ಅವರು ಇಲೆಕ್ಷನ್ ನೀವು ಪ್ರಚಾರ ಮಾಡಿದ್ರ ಅನಿತಾ ಕುಮಾರಸ್ವಾಮಿ ಅವ್ರ ಪರ ಮಾಡಿದ್ದೆ ನಾನು ಹೆಣ್ಣು ಮಾಡಿದ್ದೆ ನಾನು ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ಯಾಕಂದ್ರೆ ಜವಾಬ್ದಾರಿ ಕೊಟ್ಟಿದ್ರು ಗೆಲ್ಸ್ಕೊ ಬರಬೇಕಂತ ಹೇಳಿ ನಾವೇ ನಿಂತ್ವಿ ನಾವೇ ನಿಂತ್ವಿ ಗಾಡಿ ಮೇಲೆ ನಾವೇ ನಿಂತು ವಾಹನ ಆಗಲಿಲ್ವ ಅವತ್ತು ಸ್ವಲ್ಪ ಏನಾರ ಮನಸ್ಸಿಗೆ ಅಲ್ಲ ಒಂದು ತೀರ್ಮಾನಕ್ಕಾಗಿ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ವರಿಷ್ಠ ಹೇಳಿದ್ಮೇಲೆ ನೋ ವಿಷಾನೋ ಅಮೃತನೋ ಕುಡಿಬೇಕಲ್ಲ ಅವತ್ತು ಅವತ್ತು ಕೌನ್ಸಿಲರು ಮೂವತ್ತೊಂದನೇ ವಾರ್ಡ್ ಕೌನ್ಸಿಲರು ಹತ್ತನೇ ವಾರ್ಡ್ ಕೌನ್ ಹತ್ತನೇ ವಾರ್ಡ್ ಕೌನ್ಸಿಲರ್ ಇವರು ನಮ್ಮ ರಶೀದ್ ಸಾಹೇಬರು ನಮ್ಮ ವೈಸ್ ಪ್ರೆಸಿಡೆಂಟ್ ನಗರಸಭೆ ಜಯಲಕ್ಷ್ಮಮ್ಮ ಅಂದ್ಬಿಟ್ಟು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಇಡೀ ನಿಮ್ಮ ನಗರಸಭೆಯ ಎಲ್ಲ ಟೀಮ್ ಕರ್ಕೊಂಡು ಇವತ್ತು ನಿಮ್ಮ ರಾಮನಗರ ಸಿಟಿನಲ್ಲಿ ಎಲ್ಲರೂ ರೀಚ್ ಮಾಡ್ತಿದ್ದೀವಿ ಜನನ ಏನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲೇ ಗೆಲ್ತಾರೆ ನಮ್ಮ ಅಕ್ಬಾಲ್ ಅವರು ಯಾಕೆಂದ್ರೆ ಅವ್ರು ಕೊರೋನಾ ಟೈಮಲ್ಲಿ ಅವ್ರ ಕಷ್ಟ ನೋಡಿಕೊಂಡು ಅವ್ರಿಗೆ ಅದು ಸ್ಪಂದಿಸಿರೋದಂದ್ರೆ ನಮಗೆ ಅವರು ಮನೆಯಲ್ಲಿ ಕೂತ್ಲಿಲ್ಲ ಒಂದು ದಿನವೂ ಕೂತಿಲ್ಲ ಪ್ರತಿ ಒಂದು ನಮ್ಮ ತಾಲೂಕಿಗೆ ಎಲ್ಲ ಪ್ರತಿ ಪ್ರತಿ ಮನೆಗೆ ಹೋಗಿ ಅವ್ರಿಗೇನೇನು ಮಾಡಬೇಕು ಏನು ಕಷ್ಟ ಸುಖ ಕೇಳಿ ಅವ್ರಿಗೇನು ಇದು ಮಾಡಿ ಅವ್ರಿಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಫುಟ್ಕೀಟುನು ರಾಜಕಾರಣ ಅಂದರೆ ತಂತ್ರ ಪ್ರತಿ ತಂತ್ರ ಕುತಂತ್ರ ಅಂತ ಒಂದು ಬೇರೆ ಸೇರ್ಕೊಬಿಟ್ಟೈತೆ ನೀವು ತಂತ್ರ ಅಲ್ಲ ಕೇಳ್ತೀನಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಚುನಾವಣೆಯನ್ನು ಅವ್ರವ್ರ ಪಾರ್ಟಿಯವ್ರು ಅವ್ರವ್ರಿಗೆ ಮಾಡಿಬಿಟ್ರೆ ಫಲಿತಾಂಶಗಳು ಬೇರೆನೇ ಆಗ್ಬಿಡ್ತವೆ ಒಳ ವರ್ಗಗಳನ್ನ ಅರ್ಥ ಮಾಡ್ಕೊಂಡು ಚುನಾವಣೆ ಮಾಡುವಂಥ ಲೆಕ್ಕಾಚಾರಗಳು ಇಟ್ಕೋಬೇಕು ನನಗೇನು ಹೇಳಿದ್ನಲ್ಲ ಈ ಜಮೀರ್ ಅಹಮದ್ ಖಾನ್ ರಾಜಕಾರಣ ನೋಡೋದಕ್ಕೂ ಇಕ್ಬಾಲ್ ಹೌಸನ್ ಭಾಳ ವ್ಯತ್ಯಾಸ ಇದ್ರು ಹೇಳಿದ್ರು ಅಲ್ಲಿ ರಾಜಕಾರಣ ಬೇರೆ ಶಿವು ಇಲ್ಲಿ ರಾಜಕಾರಣ ಬೇರೆ ಅಂತ ಅಲ್ಲಲ್ಲ ಎರಡನೇ ವಿಚಾರ ಅದೇ ಬಂದೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಈ ನಿಖಿಲ್ ಕುಮಾರ್ ಸ್ವಾಮಿ ಕ್ಯಾಂಡಿಡೇಟ್ ಘೋಷಣೆ ಆಗ್ಬಿಟ್ಟಿದೆ ಈಗಾಗಲೇ ಪ್ರತಿಸ್ಪರ್ಧಿ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ಅಷ್ಟೇ ನಿಮ್ಮ 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 ಚುನಾವಣೆ ಮಾಡಿದ್ರೆ ಬೇರೆ ಥರ ಆಗುತ್ತೆ ಏನೇ ಪದೇ ಪದೇ ಅದನ್ನು ಒತ್ತಿ ಒತ್ತಿ ಹೇಳಿ ಇವ್ರಿಗೆ ಹೊರ್ಟ್ ಮಾಡೋದು ಬೇಡ ಚುನಾವಣೆಯನ್ನು ಮಾಡೋಕೆ ರೆಡಿ ಇದ್ದಾರೆ ಎಸ್ ಇವರು ವಿಶ್ವಾಸ ಅವರು ಸ್ಪಷ್ಟವಾಗಿ ಹೇಳ್ತಾವ್ರೆ ಇಪ್ಪತ್ತೆರಡು ಸಾವಿರ ಲೀಡರ್ ಗೆಲ್ಸ್ಕೊ ಬರ್ತೀವಿ ಅಂತ ಇನ್ನು ಹೆಚ್ಚಿಗೆ ಬಂದರೂ ಆಶ್ಚರ್ಯ ಏನಿಲ್ಲನೂರು ಇಲ್ಲಿ ಒಂಥರ ಏನ್ ಕತೆ ಅಂದ್ರೆ ಇದೊಂಥರ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲ ಲೋಕಸಭೆಗೆ ಬಂದಂಥ ಓಟನ್ ಲೆಕ್ಕ ಹಾಕೊಂಡ್ರೆ ಬೇರೆ ಲೆಕ್ಕಾಚಾರ ಲೋಕಸಭಾ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಅವರು ಗೊಟ್ಟು ಹಾಕದಲ್ಲ ರಾಮನಗರ ಕ್ಷೇತ್ರ ಜನ ಅದಾಕಂಡ್ರೆ ಬೇರೆ ಲೆಕ್ಕಾಚಾರ ವಿಧಾನಸಭೆ ಚುನಾವಣೆಗೆ ಬಂದರೆ ಬೇರೆ ಲೆಕ್ಕಾಚಾರ ಇದೊಂಥರ ಕೆಮಿಸ್ಟ್ರಿ ಇದ್ದಂಗೆ ನನಗೂ ಇವ್ರಿಗೂ ಆಗಲ್ಲ ಅಂದರೆ ಇವ್ರ ಇದ್ ಕಡೆ ನಾನೇ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಗೊತ್ತಲ್ಲ ಫೈಟ್ ಮಾಡಿದ್ರು ಇವರು ಕುಮಾರಸ್ವಾಮಿ ಅವ್ರ ಜೊತೆ ಸೋತರು ಆದರೆ ಚುನಾವಣೆ ಬಂದಾಗ ಜೆ ಡಿ ಎಸ್ ಬಿ ಜೆ ಪಿ ಎಮ್ ಎಲ್ ಎ ತಲೆ ಲೆಕ್ಕ ಹಾಕೊಂಡು ಸರ್ಕಾರ ಮಾಡಿಬಿಟ್ರು ಮೇಲ್ಗಡೆ ಬಿಫೋರ್ ಎಲೆಕ್ಷನ್ ಕೆಮಿಸ್ಟ್ರಿ ಆಫ್ಟರ್ ಎಲೆಕ್ಷನ್ ಮ್ಯಾಥ್ಸು ಈಗ ಕೆಮಿಸ್ಟ್ರಿ ಲೆವೆಲಲ್ಲಿ ಐತಿತ್ತು ರಾಜಕೀಯ ಬಟ್ ಭಾಳ ಸಾತ್ವಿಕ ರಾಜಕಾರಣಿ ನನಗೆ ಆರ್ ಭಟ್ಟ ಅಬ್ಬರ ಮಾಡ್ಕೊಂಡು ಮಾಡೋ ರಾಜಕಾರಣ ಅವಶ್ಯಕತೆ ಇಲ್ಲ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದು ರಾಜಕೀಯ ಮಾಡ್ತೀನಿ ಅಂತ ಹೇಳ್ತಾವ್ರೆ ಇವರ ಪ್ರತಿಸ್ಪರ್ಧಿ ಯಂಗ್ಸ್ಟರ್ ನಿಖಿಲ್ ಕುಮಾರ್ ಸ್ವಾಮಿ ಮಂಡ್ಯ ಲೋಕಸಭೆ ಚುನಾವಣೆಯನ್ನು ಸೋತಿದ್ದಾರೆ ರಾಮನಗರ ಗೆಲ್ಲಿಸ್ತೀನಿ ಅಂತ ಅವ್ರು ಕರ್ಕೊಂಡು ಬಂದು ಚುನಾವಣೆ ಮಾಡೋಕ್ಕೆ ಇದ್ದಾರೆ ಅವರು ಏನೇ ಗೊತ್ತಿಲ್ಲ ಏನಾಗುತ್ತೆ ರಾಜಕೀಯ ಅಂತ ಇವ್ರದ್ದೇ ಆದಂಥ ಸ್ಟ್ರಾಟಜಿಲಿ ಇವ್ರು ಮಾಡ್ತಾವ್ರೆ ಅವ್ರು ಗೆಲ್ಲೇಬೇಕು ಅನ್ನೋ ಜಿದ್ದಲ್ಲಿ ಅವರಿದ್ದಾರೆ ಬಿ ಜೆ ಪಿಯವ್ರು ನಾವೇನು ಸುಮ್ಮನಿಲ್ಲ ಅಪ್ಪ ಯಾರ ಹತ್ರ ಫಿಕ್ಸ್ ಆಗಲ್ಲ ನಾವು ಫೈಟ್ ಮಾಡ್ತೀವಿ ಅಂತ ಬಂದವ್ರೆ ಬಿ ಜೆ ಪಿ ಅವರು ನಿಜವಾಗ್ಲೂ ಫೈಟ್ ಮಾಡಿದ್ರೆ ರಿಸಲ್ಟ್ ಬೇರೆ ಥರ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು ಹಾಗಾಗಿ ಬಿಜೆಪಿಯವ್ರ ಮೇಲೆ ನಿಂತೈತೆಲ್ಲ ಏನು ಸರ್ ಇಕ್ಬಾಲ್ ಅವರೇ ನನ್ನ ಲೆಕ್ಕಾಚಾರ ಅವರು ಫೈಟ್ ಮಾಡ್ತಾರ ಫಿಕ್ಸ್ ಮಾಡ್ಕೊತಾರೆ ಅಂತ ಮೇಲೆ ನಿಂತೈತೆ ಚುನಾವಣೆ ಅಂತ ಕಳೆದ ಸಲ ನಮಗೆ ಸಮಯ ಇರಲಿಲ್ಲ ಅಷ್ಟೇ ಬೇರೆ ಏನೇನು ಯಾರು ಏನಡ ಮಾಡ್ಕೊಳ್ಳಿ ಸರ್ ನೀವು ಹೇಳ್ತಾ ಇದ್ದೀರಲ್ಲ ಯಾರೋ ಬರ್ತವ್ರೆ ಯಾರೋ ಬರ್ತಾರೆ ನಾವು ಯಾರ ನಾವು ಮೊದಲು ಯಾರ ಮೇಲೆ ಯುದ್ಧ ಮಾಡಿದ್ವಿ ಈಗ ಯಾರ ಮೇಲೆ ಮಾಡ್ತಾ ಇದ್ವಿ ಆ ಮೊದಲು ಯಾರಿದ್ರು ಸರ್ ಈಗ ಯಾರು ಅವ್ರಕಿಂತ ಕಡಿಮೆನೋ ಹೆಚ್ಚೇನೋ ಹೆಂಗೆ ಅಂದ್ರೆ ನೇರವಾಗಿ ಮಾತ್ರ ಸಾಫ್ಟ್ ಆಗಿ ಮೈಗೆ ಎಣ್ಣೆ ಹಾಕೊಂಡು ಜಾರ್ಕೊಂಡಂಗೆ ಮೊದ್ಲು ಮೊದಲು ಕುಮಾರನ ವಿರುದ್ಧನೇ ಇಪ್ಪತ್ತೊಂದು ಸಾವಿರ ತಾನೆ ಈಗ ಬಂದಿರೋದು ನಿಖಿಲ್ ತಾನೆ ಅಂತ ಉತ್ತರ ಕೊಡ್ತಾವೆ ಇಕ್ಬಾಲ್ ಅವರು ಸಾಫ್ಟ್ ಒಂದು ಸ್ಮಾರ್ಟ್ ಆಗಿ ಅವ್ರೆ ನಾನು ಏನು ತುಂಬ ಇದಿಲ್ಲ ಒಳ್ಳೊಳಗ್ ಏನು ಮಾಡಕ್ಕೆ ರೆಡಿ ಇರೋಂಗೆ ಕಾಣ್ತಾ ಇತ್ತು ಇಕ್ಬಾಲ್ ಏನೇ ಏನೇವ್ ರಾಜಕೀಯ ಇಲ್ಲಿ ಯಾರು ಶತ್ರು ಅಲ್ಲ ಮಿತ್ರು ಅಲ್ಲ ಗೊತ್ತು ನಾನು ಆಗ್ಲಿ ಹೇಳಿದೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಫಲಿತಾಂಶ ನಂತರ ಸರ್ಕಾರ ಅದಾದ್ಮೇಲೆ ಎರಡು ಓರಿಗಳು ಜೋಡೆತ್ತು ಇವನನ್ನು ಕ ಹೇಳ್ತಾಯಿದ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಎಸ್ ಸರ್ ರಾಮನಗರ ರಾಜಕಾರಣ ಭಾಳ ಕುತೂಹಲ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಅಧ್ಯಕ್ಷ ಆದಮೇಲೆ ಜಿಲ್ಲೆ ಒಂದು ಒಂದೆರಡೋ ಮೂರು ಗೆಲ್ಸ್ಕೋಬೇಕಲ್ಲ ಆ ಪ್ರದರ್ಶನವನ್ನು ಕೂಡ ಮಾಡಬೇಕಾಗಿದೆ ಡಿ ಕೆ ಶಿವಕುಮಾರ್ಗೂ ಕೂಡ ಪ್ರತಿಷ್ಠೆ ಈ ಕ್ಷೇತ್ರ ನಾಟ್ ಓನ್ಲಿ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಡಿ ಕೆ ಸುರೇಶ್ ಇಬ್ರಿಗೂ ಪ್ರತಿಷ್ಠೆ ಆ ಪ್ರತಿಷ್ಠೆಯ ಪಾಲಿಟಿಕ್ಸಲ್ಲಿ ರಿಸಲ್ಟ್ ಏನಾಗುತ್ತೆ ನಿಖಿಲ್ ಏನು ಸುಮ್ಮನೆ ಬಂದಿಲ್ಲ ರಾಜಕಾರಣಕ್ಕೆ ಗೆಲ್ಲೇಬೇಕು ಅಂತ ಅವರು ಬಂದವರು ಹಾಗಾಗಿ ಇಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಇಕ್ಬಾಲ್ ಹುಸೇನ್ ಇವರ ನಡುವಿನ ಕಾಳಗ ಬಿ ಜೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ದೆ ಫೈಟ್ ಮಾಡಿದ್ರೆ ಅಲ್ಲಿ ಆಚೆ ಈಚೆ ಆಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ ಹಲವಾರು ಜನ ಅದನ್ನೇ ಹೇಳ್ತಾರೆ ಅವರ ರೋಟ್ ಹಲವ್ರು ಆಗುತ್ತೆ ಅಂತ ನೋಡ್ಬೇಕು ಏನಾಗುತ್ತೆ ಅಂತ ಎಸ್ ವೀಕ್ಷಕರೇ ನಮಸ್ಕಾರ ವಿಧಾನಸಭೆ ಚುನಾವಣೆ ರಣ ಕಣ ರಂಗೇ ಇರ್ತಾ ಇದೆ ಪಂಚರತ್ನ ಯಾತ್ರೆ ಜೆಡಿಎಸ್ ಜೋಶ್ ತುಂಬಿದೆ ಕಾರ್ಯಕರ್ತರ ಶಕ್ತಿ ತುಂಬಿದೆ ಇದೀಗ ರಾಮನಗರದ ರತ್ನ ನಿಖಿಲ್ ಕುಮಾರ್ ಸ್ವಾಮಿ ನನ್ನ ಜೊತೆ ಇದೆ ನಮಸ್ಕಾರ ಜೆಡಿಎಸ್ಗೆ ಪಂಚರತ್ನ ಶಕ್ತಿ ತುಂಬಿದ್ರೆ ರಾಮನಗರ ಜನಕ್ಕೆ ಯುವ ಶಕ್ತಿ ತುಂಬ್ತಾ ಇದ್ದೀರಿ ಈಗ ರಾಮನಗರದ ರತ್ನ ನಿಮ್ಗೆ ಏನ್ ಕತೆಂದ್ರೆ ತಿಂಗಳ ಒಂದ್ ತಿಂಗಳ ಹಿಂದೆ ನಾನು ಎಲ್ಲರೂ ಮಾತಾಡ್ಸಿದ್ದೀನಿ ಒಂದು ತಿಂಗಳ ಹಿಂದೆ ರಾಮನಗರ ಕ್ಷೇತ್ರದ ಕಾರ್ಯಕರ್ತರ ಇವತ್ತು ಡಬಲ್ ಡಬಲ್ಔಟ್ ಐತೆ ಏನು ಜೋಶ್ ಹಿಂಗೆ ಅದು ಬಹುಶಃ ನೀವೀಗ ತಾನೇ ಹೇಳ್ತಾ ಇದ್ರಿ ಬೆಳಗ್ಗೆನೆ ಬಂದು ಹಲವಾರು ಜನಗಳಿಗೆ ವಿಚಾರಗಳನ್ನ ತಿಳ್ಕೊಳ್ತಾ ಇದೆ ಅಂತಕ್ಕಂಥದ್ದು ಏನು ಮೊನ್ನೆ ಡಿಸೆಂಬರ್ ಹದಿನೇಳನೇ ತಾರೀಕು ಸನ್ಮಾನ್ಯ ಕುಮಾರಣ್ಣ ಅವರ ಪಂಚರತ್ನ ರಥಯಾತ್ರೆ ರಾಮನಗರ ಕ್ಷೇತ್ರಕ್ಕೆ ಬಂದೆನ್ ತಲುಪ್ತು ಅವತ್ತಿನ ದಿನ ಈ ಭಾಗದ ಜನಪ್ರಿಯ ಶಾಸಕರಾದಂಥ ನಮ್ಮ ತಾಯಿಯವರು ಶ್ರೀಮತಿ ಅನಿತಾ ಅವರು ಭಾಳ ಭಾವನಾತ್ಮಕವಾಗಿ ಭಾಳ ಅನಿರೀಕ್ಷಿತವಾಗಿ ಅವತ್ತಿನ ದಿನ ಯಾಕೆಂದರೆ ನಾನು ಹೇಳಬೇಕಾಗ್ತದೆ ಭಾಳ ಸ್ಪಷ್ಟವಾಗಿ ಬಹುತೇಕ ತುಂಬ ಜನ ಯುವಕರು ಹಿರಿಯಕರು ಹೆಣ್ಣು ಮಕ್ಕಳುಗಳು ಎಲ್ಲ ವಯಸ್ಸಾದಂಥ ತಂದೆ ತಾಯಂದಿರುಗಳು ಒಂದು ನಿರೀಕ್ಷೆ ಬಹುಶಃ ನಾಲ್ಕನೇ ಇಸ್ವಿನಲ್ಲಿ ನೀವೇನು ಈ ಸ್ಥಳದಲ್ಲಿ ಬಂದು ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀರಿ ಇಲ್ಲೆಲ್ಲ ನಮ್ಮ ಮುಖಂಡರುಗಳು ಅದೇ ಮಾತನಾಡ್ತಾರೆ ಕೆಂಪನಹಳ್ಳಿ ಅಂತಕ್ಕಂಥ ಗ್ರಾಮ ಏನು ದೇವಮೂಲೆ ದೇವಮೂಲೆನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಅವರು ಯಾವತ್ತು ಅಕ್ಕನು ಇನ್ಕ್ಲೂಡಿಂಗ್ ಅಕ್ಕ ಅಕ್ಕನು ಸೇರಿ ಸಾರಿ ಏನು ಮೂರು ಜನ ಬಹುತೇಕ ನಮ್ಮ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಇಲ್ಲಿಂದ ಪೂಜೆ ಸಲ್ಲಿಸಿ ಈ ಒಂದು ಪ್ರಚಾರವನ್ನು ಶುರು ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ಹಿಂದಿನಿಂದ ಮೂವತ್ತು ವರ್ಷ ಇವತ್ತಿಂದ ಅಲ್ಲ ಹಾಗಾಗಿ ನಾನು ಕಸ್ಬಾ ಹುಬ್ಳಿನ ಇನ್ನೂ ಟೂರ್ ಶುರು ಮಾಡಿರಲಿಲ್ಲ ಆರೋಳ್ಳಿ ಮರಳ್ವಾಡಿನಲ್ಲಿ ನಾನು ಬಹುತೇಕ ತುಂಬ ಹಳ್ಳಿಗಳು ಓಡಾಡಿದ್ದೀನಿ ಪ್ರತಿಯೊಬ್ಬರ ಜೊತೆ ಭಾಳ ಬೆರ್ತಿದ್ದೀನಿ ಇಲ್ಲಿ ಇವತ್ತು ಮೊದಲನೇ ಬಾರಿ ನಾನು ಟೂರ್ಗೆ ಬಂದಿರತಕ್ಕಂಥದ್ದು ಒಂದು ನನಗೆ ಇವತ್ತೊಬ್ಬ ಯುವಕನಾಗಿ ನಮ್ಮ ಮುಖಂಡರುಗಳು ಎಲ್ಲ ನಾನು ಒಂದು ಹೇಳ್ತಕ್ಕಂಥದ್ದು ಯುವಕರು ಸಹಜವಾಗೇ ಯುವ ಸಮುದಾಯವನ್ನು ನಾನು ಗುರ್ಸಿ ಗುರ್ಸಿದ್ದಾಗ ಸಹಜವಾಗೇ ನನ್ನ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಕಾಮನ್ ಅದು ಬಟ್ ಹಿರಿಯಕರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಪಕ್ಷವನ್ನು ಕಟ್ಟಿ ಭಾಳ ನಿಷ್ಠೆಯಿಂದ ಬೆಳೆಸಿದ್ದಾರೆ ಅವರು ಕೂಡ ಇವತ್ತು ಏನೋ ಒಂದು ನಿಖಿಲ್ ಅವರು ಬಂದರೆ ಮುಂದಿನ ದಿನಗಳಲ್ಲಿ ರಾಮನಗರದ ಅಭಿವೃದ್ಧಿ ವಿಚಾರವಾಗಿರ್ಬೋದು ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ ಮೂವತ್ತು ವರ್ಷದಿಂದ ಇದ್ದಂಥ ರಾಮನಗರಕ್ಕೂ ಇವತ್ತಿನ ರಾಮನಗರಕ್ಕೂ ಅಜಗಜಾಂತ್ರೆ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಏನೋ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ದಾರೆ ನಿರೀಕ್ಷೆ ತಕ್ಕಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಭಾಳಷ್ಟು ಕೇಳ್ತಿದ್ದೆ ನಾ ಬಂದಾಗಿಲ್ಲ ಕಳೆದ ನಾನಾಗಲೇ ಹೇಳಿಲ್ಲ ಒಂದು ತಿಂಗಳಿಂದೆ ಯಾ ಯಾ ಆ ಮಟ್ಟಿಗೆ ಚೇಂಜಸ್ಸು ರಾಮನಗರ ಅಂತಂದಾಗ ದೇವೇಗೌಡ ಕೂಡ ಗೆದ್ದರು ಮುಖ್ಯಮಂತ್ರಿಗಳಾದರು ಕುಮಾರ್ನ ಗೆದ್ದಾಗ ಫಸ್ಟ್ ಟೈಮ್ ಇಲ್ಲೇ ಮುಖ್ಯಮಂತ್ರಿಗಳಾದರು ಒಂದಷ್ಟು ನಾವು ಜೋ ಕೂಡ ಕೇಳಿ ಬರ್ತಿದೆ ನಿಖಿಲ್ ಅವರ ಮೊದಲ ಹೆಜ್ಜೆ ಅಂದರೆ ಲೈಕ್ ಇಲ್ಲಿ ರಾಮನಗರ ರಾಜಕಾರಣದ ಮೊದಲ ಹೆಜ್ಜೆ ಕಳೆದ ತಿಂಗಳು ಈಗಲೂ ಭಾಳ ಡಬಲ್ ಡೋಸ್ ಕೊಟ್ಟಂಗೆ ಆಗಿದೆ ಎನರ್ಜಿ ಬಂದೈತೆ ಆ ಎನರ್ಜಿ ಕಾರಣ ನೀವು ಅನ್ನೋದು ಸ್ಪಷ್ಟವಾಗಿ ನೇರವಾಗಿ ಹೇಳ್ತವ್ರೆ ಯಾಕೆಂದರೆ ಇಲ್ಲ ನಮ್ಗೆ ಯಾಕೋ ನಿಖಿಲ್ ಅವ್ರ ಎಂಟ್ರಿ ಆಗೋಕೆವರೆಗೂ ಕೂಡ ರಿಯಲ್ ಫ್ಯಾಕ್ಟ್ ನಿಖಿಲ್ ಅವ್ರ ಎಂಟ್ರಿ ಆಗೋವರೆಗೂ ಹೆಸರು ಘೋಷಣೆ ಆಗೋವರೆಗೂ ಸಹ ಈ ಮಟ್ಟಿಗೆ ನಮ್ಮ ಜೋಶ್ ಇರಲಿಲ್ಲ ಶಿವವ್ರೆ ಆ ಜೋಶ್ ಡಬಲ್ ಆಗೈತೆ ಬಿಕಾಸ್ ಆಫ್ ನಿಖಿಲ್ ಅವರು ಅಂತ ಏನನ್ಸುತ್ತೆ ಸರ್ ಒಂದು ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಈಗ ನಮ್ಮ ತಂದೆಯವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪಕ್ಕದ ನಮ್ಮ ಚನ್ನಪಟ್ಟಣ ಕ್ಷೇತ್ರ ತಾಳಿ ರಾಮನಗರಕ್ಕೂ ಚನ್ನಪಟ್ಟಣಕ್ಕೂ ವ್ಯತ್ಯಾಸ ಏನಂದರೆ ಜೋಶು ಪ್ರಾಮಾಣಿಕತೆ ಬದ್ಧತೆ ಪ್ರೀತಿ ಗೌರವ ವಿಶ್ವಾಸ ಅಲ್ಲೇನು ಇಟ್ಕೊಂಡಿದ್ದಾರೆ ಇಲ್ಲೂ ಅಷ್ಟೇ ಇಟ್ಕೊಂಡಿದ್ದಾರೆ ಆದರೆ ಈ ಬಾರಿ ನಾನು ನೋಡ್ತಾ ಇರ್ತಕ್ಕಂಥದ್ದು ಏನು ನಮ್ಮ ಮಂಡ್ಯ ಜಿಲ್ಲೆ ನಾನು ನೋಡ್ತಾ ಇರ್ತೀನಲ್ಲ ರೆಗ್ಯುಲರಾಗೆ ಅಲ್ಲಿ ಸ್ವಲ್ಪ ತೊಡೆ ತಡ್ತಾರೆ ಕಾರ್ಯಕರ್ತರು ಬಹುಶಃ ಸಂಸ್ಕೃತಿ ನನ್ನಿಂದ ಇವತ್ತು ಇಲ್ಲೆಲ್ಲ ಯುವಕರು ಪ್ರಾರಂಭ ಮಾಡ್ತಾರೆ ಅಂತ ಅನ್ಸುತ್ತೆ ರಾಮನಗರದಲ್ಲಿ ಎಲ್ಲ ಜೋಶಲ್ಲಿದ್ದಾರೆ ಭಾಳ ಸಂತೋಷ ಆಗ್ತದೆ ಬಟ್ ಹಂಗಂದು ಮಾತ್ರಕ್ಕೆ ನಾವು ಚುನಾವಣೆನ ಭಾಳ ಸಜ್ಜಾಗಿ ಯಾರೇ ಇರ್ಬೋದು ಎದುರಾಳಿ ಯಾರೇ ಇರ್ಬೋದು ನಾವು ನಾವು ಭಾಳ ಸಜ್ಜಾಗೆ ನಡೆಸ್ಬೇಕಾಗ್ತದೆ ಅಂತಕ್ಕಂಥದ್ದು ಬಹುತೇಕ ನನ್ನ ಕಾನ್ಸೆಪ್ಟು ಏನಂದರೆ ಹಳ್ಳಿನಲ್ಲಿ ಇರ್ತಕ್ಕಂಥ ಬಹುತೇಕ ತುಂಬ ಜನ ಮಂದಿ ನಮಗೆ ಡೈರೆಕ್ಟಾಗಿ ಸಂಪರ್ಕ ಇರೋದಿಲ್ಲ ನಾನೊಬ್ಬ ಯುವಕನಾಗಿ ಪ್ರತಿಯೊಬ್ಬರನ್ನು ಸಂಪರ್ಕಕ್ಕೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಯಾವುದೇ ಆಗುವೋಗಗಳಿರಲಿ ಹಳ್ಳಿನಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆಗಳಿರಲಿ ನನಗೆ ನೇರವಾಗಿ ಅವರು ಮಾತನಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ಒಬ್ಬ ಯುವಕನಾಗಿ ನನ್ನ ಒಂದು ಮನಸ್ಥಿತಿ ಏಕೆಂದರೆ ಗ್ರೌಂಡ್ ಲೆವೆಲಲ್ಲಿ ಭಾಳ ಮುಖ್ಯಸ್ಥರುಗಳು ಮುಖಂಡರುಗಳು ಬಹುತೇಕ ತುಂಬ ಕಾಣಿಸ್ಕೊಂಡು ಓಡಾಡ್ತಾರೆ ನಮ್ಮ ಜೊತೆ ಅವ್ರ ಜೊತೆನಲ್ಲಿ ಅವ್ರ ಅಂಡರ್ ಸ್ಟ್ರಕ್ಚರ್ಗಳು ಇರ್ತದಲ್ಲ ಅಂದರೆ ಬೇರ್ಗಳು ಆ ಬೇರ್ಗಳು ಪಕ್ಷದ ಕಾರ್ಯಕರ್ತರು ಅವ್ರನ್ನ ಗುರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ ನಾನು ಅವತ್ತು ಕೂಡ ಒಂದು ಮಾತಾಡಿದ್ದೇನೆ ನಾವು ದೇವ್ನಲ್ಲಿ ಇಟ್ಟು ದೊಡ್ಡಬಳ್ಳಾಪುರ ನಾವು ಜರ್ನಿ ಇವರು ಊಟಕ್ಕೆ ನಿಖಿಲ್ ಅವ್ರಿಗೂ ಕೂಡ ಅಷ್ಟೇ ಇಂದಿನ ರಾಜಕಾರಣದ ಅಖಾಡಕ್ಕೂ ಇವತ್ತಿನ ಸನ್ನಿವೇಶಕ್ಕೂ ಭಾಳ ವ್ಯತ್ಯಾಸ ಇದೆ ನಿಖಿಲ್ ಅವ್ರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾಟ್ ಓನ್ಲಿ ರಾಮನಗರ ನಾಟ್ ಓನ್ಲಿ ಚನ್ನಪಟ್ಣ ಮಂಡ್ಯ ಅಲ್ಲ ಅದನ್ನ ಮೀರಿ ಹೋಗ್ತಾ ಇದೆ ಬಟ್ ಎಲ್ಲ ಕಾರ್ಯಕರ್ತರಿಗೆ ಒಂದೇನು ಅಂತಂದರೆ ನಾವು ಮಿಷನ್ ಒನ್ ಟು ತ್ರೀ ರೀಚ್ ಆಗಬೇಕು ಆ ದಿಸಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಪ್ರಶ್ನೆ ಕೆಲವರು ಅವರೇ ಹಾಕೋತಾರೆ ಎಸ್ ಆಗ್ತಿದೆಯಾ ಬಟ್ ಕಾನ್ಫಿಡೆನ್ಸ್ ಕುಮಾರ್ ಮುಖ್ಯಮಂತ್ರಿ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ ಕೇಳಿ ಅಂತಾರೆ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಎಲ್ಲ ಸಾಧ್ಯ ಇಲ್ಲಿ ಅಂತ ಹೇಳ್ತಿರ್ತೀನಿ ಬಟ್ ಒನ್ ಟೂ ತ್ರೀ ಅದು ಒಂದು ನಿಮ್ಮ ಮಿಷನ್ ಲೆಕ್ಕಾಚಾರ ಒನ್ ಒನ್ ತ್ರೀ ಅವಶ್ಯಕತೆ ಇರೋದು ಈ ದಿಸಲ್ಲಿ ಏನೇನು ಮಾಡ್ತಿದ್ದೀರಿ ಅಂತ ಸರ್ ಈಗ ಒಂದು ನಾನು ಹೇಳ್ತಕ್ಕಂಥದ್ದು ಏನು ಕಾರ್ಯಾಗಾರ ಮಾಡಿದ್ರು ಬಿಡದಿ ತೋಟದ ಮನೆಯಲ್ಲಿ ಒಂದು ಒಂದೂವರೆ ವರ್ಷ ಆಯಿತು ಆವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ದೃಢವಾದಂಥ ನಿರ್ಧಾರ ಮಾಡಿದ್ರು ಇವೆರಡೂ ರಾಷ್ಟ್ರೀಯ ಪಕ್ಷಗಳನ್ನ ಧಿಕ್ಕರಿಸಿ ಸ್ವತಂತ್ರವಾದಂಥ ಐದು ವರ್ಷದ ಸರ್ಕಾರ ತಗೊಂಬಂದರೆ ಈ ಐದು ಪಂಚರತ್ನ ಕಾರ್ಯಕ್ರಮಗಳು ಯೋಜನೆಗಳು ಇದು ಕುಮಾರಣ್ಣನ ಸುದೀರ್ಘವಾದಂಥ ಮೂವತ್ತು ಮೂವತ್ತೈದು ವರ್ಷದ ರಾಜಕಾರಣದ ಅನುಭವ ಈ ಐದು ಪಂಚರತ್ನ ಕಾರ್ಯಕ್ರಮ ಯಾಕೆಂದರೆ ಪ್ರತಿನಿತ್ಯ ಬರ್ತಕ್ಕಂಥ ಜನ ಈ ಉದಾಹರಣೆಗೆ ನೀವು ಹಳ್ಳಿ ಬಂದಿರಿ ನಾವು ನೋಡ್ತೀವಿ ಈಗ ಖಾಸಗಿ ಶಾಲೆಗಳಲ್ಲಿ ಬಡವ್ರ ಮಕ್ಕಳು ರೈತರ ಮಕ್ಕಳು ಮಧ್ಯಮದ ವರ್ಗ ವರ್ಗದ ಮಕ್ಕಳುಗಳು ಓದಿಸ್ಲಿಕ್ಕೆ ಆಗ್ತದೆ ಆಗೋದಿಲ್ಲ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗ್ತದೆ ಸರ್ಕಾರಿ ಶಾಲೆಗಳು ಕಸ್ ಖಾಸಗಿ ಶಾಲೆಗಳಿಗೂ ಮೀರಿ ಸರ್ಕಾರದ ಕಡೆಯಿಂದ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥದ್ದು ಈ ರೀತಿ ಅನೇಕ ಕಾರ್ಯಕ್ರಮಗಳು ಈಗ ಬಹುಶಃ ನನಗೆ ಗೊತ್ತಿದ್ದಂಗೆ ಒಂದು ರಾಜ್ಯದಲ್ಲಿ ಚರ್ಚೆ ಈಗ ಮೂವತ್ತೈದು ದಿನ ಮುಗಿಸಿ ನೆನೆ ಬೀದರ್ಗೆ ಬಂದಿದ್ದಾರೆ ಬಹುಶಃ ಮೂವತ್ತಾರನೇ ದಿನಕ್ಕೆ ನೆನ್ನೆ ಕಾಲಿಟ್ಟಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲೆಲ್ಲ ಪ್ರಾರಂಭ ಆಗಿದೆ ಹದಿನೈದು ಇಪ್ಪತ್ತು ಸೀಟು ಜನತಾದಳ ಬರುತ್ತೆ ಅಂತ ಬಹುತೇಕ ಪ್ರತಿ ಚುನಾವಣೆಯಲ್ಲೂ ಚರ್ಚೆ ಮಾಡ್ತಾಯಿದ್ರು ಈಗಲೂ ಹಂಗೆ ಇತ್ತು ವಾತಾವರಣ ಚರ್ಚೆ ಹಂಗೆ ಇತ್ತು ಯಾವಾಗ ಸನ್ಮಾನ್ಯ ಕುಮಾರಣ್ಣವರು ಕಾಲಿಟ್ಟರು ಆಚೆ ಮೂವತ್ತೈದು ದಿನ ಅತ್ಯಂತ ಯಶಸ್ವಿಯಾಗಿ ಅವರು ಹೇಳ್ತಾ ಇದ್ದೀರಿ ನೀವು ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಕುಮಾರಣ್ಣನಿಗೆ ಇಂಟರ್ವ್ಯೂ ಮಾಡಿದೆ ಅಂತ ನಾನು ಇದ್ದೆ ಹೊತ್ತು ನೈಟು ಹಾಗಾಗಿ ಈಗ ಆಲ್ರೆಡಿ ಬಹುಶಃ ನೆನ್ನೆ ಮೊನ್ನೆ ಯಾರೋ ನನಗೆ ಹೇಳ್ತಾರೆ ತುಂಬ ಜನ ಬಹುಶಃ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೆಲವೊಂದು ಸರ್ವೆಗಳು ಮಾಡ್ಕೊಂಡಿದ್ದಾರೆ ಅಂತ ನಂಬರ್ಸ್ ಹೇಳೋಕ್ಕೆ ಹೋಗೋದಿಲ್ಲ ನಾನು ಏಕೆಂದರೆ ಆ ನಂಬರ್ಸ್ ನನಗೆ ಸ್ಯಾಟಿಸ್ಫೈ ಇಲ್ಲ ಮರಣ ಮುಖ್ಯಮಂತ್ರಿ ಆಯ್ತಾರೆ ಆ ನಂಬರಲ್ಲಿ ಬಟ್ ಈ ಐದು ಪಂಚರತ್ನ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದಾದರೆ ರಾಜ್ಯದಲ್ಲಿ ಸ್ವತಂತ್ರವಾದಂಥ ಐದು ವರ್ಷ ಸರ್ಕಾರ ಕೇಳ್ತಾ ಇದ್ದೀವಿ ಕಾರಣ ಈಗ ಪ್ರತಿ ಕಾರ್ಯಕ್ರಮಕ್ಕೂ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನ ಹೊಂದಿಸ್ಬೇಕಾಗ್ತದೆ ಅಂದರೆ ಒಂದು ಕಾಲು ಲಕ್ಷ ಕೋಟಿ ಬೇಕಾಗ್ತದೆ ರಾಜ್ಯದ ಬಡ್ಜೆಟು ಎರಡೂವರೆ ಲಕ್ಷ ಕೋಟಿ ಜನ ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಕಟ್ತಕ್ಕಂಥ ತೆರಿಗೆ ಹಣ ಇನ್ಯಾವ ಸ್ಟೇಟಲ್ಲೂ ಕಟ್ಟೋದಿಲ್ಲ ಹೈಯೆಸ್ಟ್ ಕಟ್ತಾ ಇದ್ದೀವಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಬಟ್ ಎಲ್ಲೋ ಆಗ್ತಾಯಿದೆ ದುಡ್ಡು ಲೂಟಿ ಕೋರ್ರ ಕೈಲಿ ಇವತ್ತು ಸರ್ಕಾರ ಕುತ್ಕೊಂಡಿರ್ತಕ್ಕಂಥದ್ದು ಏನು ಪಿ ಎಸ್ ಐ ಆಗರಣ ತಗೊಳ್ಳಿ ಫಾರ್ಟಿ ಪರ್ಸೆಂಟ್ ತಗೊಳ್ಳಿ ಆಮೇಲೆ ಬಂದು ಇಲ್ಲೇನೋ ಹೊಸ್ದಾಗೆ ನಾನು ಕೇಳ್ತಕ್ಕಂಥದ್ದು ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳಿದ್ರು ಏನು ರಾಮ ಮಂದಿರ ಇವ್ರು ಕಟ್ಟಬೇಕಾಗಿತ್ತಾ ನಾವು ಹಿಂದೂಗಳಲ್ವೇ ತಾಬಿಟ್ಟಿದ್ದಾರೆ ಹಿಂದೂಗಳನ್ನ ನಮಗೆ ಸಂಸ್ಕೃತಿ ಇಲ್ವೇ ನಮಗೆ ದೇವ್ರ ದಿಂಡ್ರು ಅಂದರೆ ಭಯ ಇಲ್ವೇ ಹಾಂ ಹಾಗಾಗಿ ಸುಮ್ಮನೆ ಇಲ್ಲಿ ಜನಗಳಿಗೆ ದಿಕ್ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಇದ್ದಾರೆ ಜನ ಇದಕ್ಕೆಲ್ಲ ತಲೆ ಕೊಡೋದಿಲ್ಲ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಜನ ಭಾಳ ಪ್ರಬುದ್ಧರಿದ್ದಾರೆ ಯಾರು ಏನು ಮಾಡಿದ್ದಾರೆ ಕಳೆದ ಮೂವತ್ತು ವರ್ಷದಲ್ಲಿ ಅಂತಕ್ಕಂಥದ್ದು ಜನ ಸೂಕ್ತ ಕಾಲದಲ್ಲಿ ನಿರ್ಧಾರ ಕೈಗೊಳ್ತಾರೆ ಅಷ್ಟೇ ಒಂದು ಫುಲ್ ಭಾಳ ವಿಪಕ್ಷಗಳ ಹಾಟ್ಗಳು ಬೇರೆ ಬೇರೆ ಲೆಕ್ಕಾಚಾರಗಳೆಲ್ಲ ಸ್ಪಷ್ಟವಾಗಿ ಹೇಳಿದ್ರಿ ಜೊತೆಗೆ ನೀವು ಪಂಚರತ್ನ ಯೋಜನೆ ಜಾರಿ ಮಾಡಬೇಕು ಅಂದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ನಾನು ಗಮನ ಕೊಟ್ಟಂಗೆ ಕುಮಾರಣ್ಣ ಸಿ ಎಂ ಆಗ್ತಾರೆ ನೋವರಿ ಆದರೆ ಇವೆಲ್ಲ ಜಾರಿ ಆಗಬೇಕು ಫುಲ್ ಮೆಜಾರಿಟಿ ಬರಬೇಕು ಅಂತ ಒಂದು ವಿಷಯ ನೀವಾಗಲೇ ಉತ್ತರ ಕರ್ನಾಟಕ ಭಾಗದ ನಾನು ಕೂಡ ಪ್ರತಿ ತಿಂಗಳು ಡೇ ಅಪ್ಡೇಟ್ಸು ಬೇರೆ ಬೇರೆ ಲೆಕ್ಕಾಚಾರಕ್ಕೆ ಅಲ್ಲಿ ಹೇಗಿದೆ ಅಂತಂದರೆ ಕಂಪೇರ್ ಟು ನ್ಯಾಷನಲ್ ಪಾರ್ಟೀಸ್ ಈಗ ರಾಯಚೂರು ಬಂದಾಗ ಏಳರಲ್ಲಿ ಮೂರೋ ನಾಲ್ಕಲ್ಲಿ ಕ್ಲಿಯರ್ ಕಟ್ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟು ನಿಮ್ಮ ಪಾರ್ಟಿಯವರು ಗ್ರೌಂಡ್ ಕೂಡ ಹಂಗಿದೆ ಬಟ್ ಒಂದು ಸ್ವಲ್ಪ ಜಗ್ಸದ್ರೆಲ್ಲ ರೀಚ್ ಆಗುತ್ತೆ ನಾನು ಆಗೋಲ್ಲ ಅಂತಿಲ್ಲ ನಾನು ಆಗಲೇ ಹೇಳಿದೆ ಮನೇಲಿ ಐದು ಜನ ಗಂಡ ಒಂದು ಒಂದೆಕ್ರೆ ವ್ಯವಸಾಯ ಮಾಡೋದ್ರೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ನಾಲ್ಕು ಎಕರೆ ಐದು ಎಕರೆ ಎಕ್ಸ್ಟ್ರಾ ತಗೊಂಡು ಪಾಲ್ಗೆ ವ್ಯವಸಾಯ ಮಾಡೋರಾಗುತ್ತೆ ಅಂತ ಅಟ್ಲೀಸ್ಟ್ ಆ ಭಾಗಕ್ಕೆ ಹೋಗಿ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ಎಲ್ಲ ಸಾಧ್ಯ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಇನ್ನೊಂದಷ್ಟು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಏನಾದರೂ ಟ್ರೈ ಅಂತ ಅವರೇ ಈಗ ತಾವು ಗಮನಿಸಿರ್ಬೋದು ಏನು ನನಗೆ ರಾಮನಗರದಲ್ಲಿ ಘೋಷಣೆ ಆಯಿತು ರಾಮನಗರದಲ್ಲಿ ನಾನು ಹೆಚ್ಚಿನ ಸಮಯ ಕಳೀತಕ್ಕಂಥದ್ದು ಅಭ್ಯರ್ಥಿಯಾಗಿ ನನ್ನ ಒಂದು ಜವಾಬ್ದಾರಿ ಪಕ್ಷದ ಕಾರ್ಯಕರ್ತರ ನಿರೀಕ್ಷೆ ಆದರೆ ಮೊನ್ನೆ ಪ್ರಿಯಾಪಟ್ಣಕ್ಕೆ ಹೋದೆ ನಿನ್ನೆ ಸಿಂಧನೂರ್ಗೆ ಹೋಗಿದ್ದೆ ಸಿಂಧನೂರು ನಾಡಗೌಡರು ಹುಟ್ಟುಹಬ್ಬದ ದಿನ ಅರವತ್ತಾರನೇ ವಯಸ್ಸು ಅರವತ್ತಾರಕ್ಕೆ ಅರವತ್ತೈದು ಮುಗಿಸಿ ಅರವತ್ತಾರಕ್ಕೆ ಕಾಲಿಟ್ಟಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳು ಪ್ರತಿ ಮನೆ ಮನೆಗೆ ತೆರಳಿ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥದ್ದಿರ್ಬೋದು ಜನಗಳ ಮಧ್ಯೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಕಲಬುರ್ಗಿ ಜಿಲ್ಲೆನ ತಳಿ ನಮಗೆ ಭಾಳ ನಿರೀಕ್ಷೆ ಇದೆ ಈ ಸಲ ಕಲ್ಯಾಣ ಕರ್ನಾಟಕದಲ್ಲಿ ಏನು ಜೆ ಡಿ ಎಸ್ನ ತೆಗೆದು ಹಾಕಿದ್ದಾರೆ ಇಷ್ಟು ವರ್ಷ ಅಚ್ಚರಿಯಾದಂಥ ನಮ್ಮ ಪರವಾದಂಥ ಫಲಿತಾಂಶ ಬರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಲೆಕ್ಕಾಚಾರ ಈಗ ರಾಯಚೂರು ಆಗ್ಬೋದು ಕಲಬುರಗಿ ಆಗ್ಬೋದು ಈ ಭಾಗದಲ್ಲಿ ಒಂದು ಸ್ವಲ್ಪ ನೀವು ಬಿ ಆರ್ ಜೊತೆಗಿನ ಮೈತ್ರಿ ಅಲ್ಲೊಂದಷ್ಟು ಜಿಲ್ಲೆಯಲ್ಲಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಗಳಿದೆ ಹೌದಾ ಎಲ್ಪಾಗ್ಬೌದಾ ಗಡಿ ಭಾಗಗಳಲ್ಲಿ ಏನು ನಮ್ಮ ಕೆ ಸಿ ಆರ್ ಅವರು ಅವರು ಸನ್ಮಾನ್ಯ ದೇವೇಗೌಡರ ಮೇಲೆ ಕುಮಾರಣ್ಣವ್ರ ಮೇಲೆ ಭಾಳ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥದ್ದು ನಾನೇ ಬಹುತೇಕ ಬಹುತೇಕ ಅವರ ಸಂದರ್ಭದಲ್ಲಿ ಇಲ್ಲಿ ಕ ಹೋಗಿದ್ವಿ ಬಿ ಆರ್ ಎಸ್ ಪಾರ್ಟಿ ಫ್ಲೋಟ್ ಮಾಡಿದ್ರು ಅವ್ರು ಪಾರ್ಟಿ ಆಫೀಸಲ್ಲಿ ನಾನು ಕೂಡ ಅವತ್ತಿದ್ದೆ ಹಾಗಾಗಿ ಅವರು ಕೂಡ ನಮಗೆ ಜೊತೆಯಲ್ಲಿ ನಿಂತ್ಕೊಂಡು ಬೆಂಬಲ ಸೂಚಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಕಾರಣ ಏನಂದರೆ ನೀವೆಲ್ಲೇ ನೋಡಿ ಇವತ್ತು ನೀವು ತೆಲಂಗಾಣ ತಾಳಿ ನೀವು ಇದು ಕೇರಳ ತಾಳಿ ನೀವು ತಮಿಳುನಾಡು ತಾಳಿ ಆಂಧ್ರ ತಾಳಿ ನೀವೆಲ್ಲೇ ನೋಡಿದ್ರೂ ಅಕ್ಕಪಕ್ಕ ರಾಜ್ಯಗಳಲ್ಲಿ ಸೌತ್ ಇಂಡಿಯಾನಲ್ಲಿ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಸರ್ಕಾರ ಇದೆ ಹಾಗಾಗಿ ಒಂದು ಅವರು ಹೇಳ್ತಕ್ಕಂಥದ್ದು ಕೆ ಸಿ ಆರ್ ಅವರು ನನ್ನ ತಲೆಯಲ್ಲಿ ಇನ್ನೂ ಹಂಗೆ ಕೂತಿದೆ ಕುಮಾರಣ್ಣನ ಶಕ್ತಿ ಏನಂದರೆ ಇಲ್ಲಿಯವರೆಗೂ ದೇವೇಗೌಡರು ಸಾಹೇಬ್ರದ್ದು ಇರ್ಬೋದು ಕುಮಾರಣ್ಣನ ಶಕ್ತಿ ಒಬ್ಬರು ಇಲ್ಲಿವರೆಗೂ ಒಂದು ಸಣ್ಣ ಆಪಾದನೆ ಇಲ್ಲ ಇವತ್ತು ಕುಮಾರಣ್ಣನ ಮೇಲೆ ಭ್ರಷ್ಟಾಚಾರದ ಪ ವಿಚಾರವಾಗಿ ಒಂದು ಸಣ್ಣ ಆಪಾದನೆ ಇಲ್ಲ ಆ ಥರ ನಾವು ಗೌರವಿತವಾಗಿ ಬದುಕಂಬಂದಿರತಕ್ಕಂಥ ಕುಟುಂಬ ಪಕ್ಷ ಸೊ ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಕೂಡ ತಂತ್ರಗಾರಿಕೆ ಪ್ರತಿತಂತ್ರ ಒಂದು ಭಾಗ ಏನು ಮಾಡ್ಬೇಕು ಮಾಡೋಕ್ಕೆಲ್ಲ ರೆಡಿ ಇದ್ದೀರಿ ಸೊ ನಾನು ಯಾವಾಗವಾಗ ನಿಮ್ಮನ್ನು ಕೇಳ್ತಾನೆ ಇರ್ತೀನಿ ಸೊ ನಂಬರ್ ಏನು ಈ ಕ್ಷಣಕ್ಕೆ ಅಂತ ಈ ಕ್ಷಣಕ್ಕೆ ನಂಬರ್ ಏನು ಅಂತ ಸರ್ ಅದು ನಂಬರು ಇಷ್ಟೇ ಅಷ್ಟೇ ಅಂತಕ್ಕಂಥದ್ದಲ್ಲ ಒಂದು ಗುರಿ ಇಟ್ಕೊಂಡಿದ್ದೀವಿ ನಾವು ಪ್ರಾಮಾಣಿಕವಾಗಿ ಜನಗಳನ್ನ ಇಪ್ಪತ್ತು ತಾಸು ದಿನನಿತ್ಯ ಸನ್ಮಾನ್ಯ ಕುಮಾರಣ್ಣವ್ರು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಎಲ್ಲೇ ಹೋದರೂ ಕೂಡ ಅದರಲ್ಲೂ ಹೆಣ್ಮಕ್ಳುಗಳು ಸರ್ ನಾನು ಒಂದು ಹೇಳ್ತೀನಿ ನಮ್ಮ ತಂದೆಯವ್ರ ಶಕ್ತಿನೇ ಹೆಣ್ಮಕ್ಳು ಯಾವ ನಾಯಕರಿಗೆ ಹೆಣ್ಮಕ್ಕಳು ಬೆಂಬಲ ಇರುತ್ತೋ ಅವರು ಮನೆಯೂ ಚೇಂಜ್ ಮಾಡ್ತಾರೆ ರಾಜ್ಯನೂ ಚೇಂಜ್ ಮಾಡ್ತಕ್ಕಂಥ ಶಕ್ತಿ ಹೆಣ್ಮಕ್ಳುಗಳಿಗೆ ಇರ್ತಕ್ಕಂಥದ್ದು ನಾನು ಅಬ್ಸರ್ವ್ ಮಾಡ್ದಂಗೆ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ತಲೆ ಮೇಲೆ ಕಳಶ ಹೊತ್ಕೊಂಡು ಊರಿ ಬಿಸಿಲಲ್ಲಿ ಕಾಲಕ್ಕೆ ಚಪ್ಪಲಿ ಧರಿಸ್ತೀರ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊ ಸ್ವಾಗತ ಕೋರ್ತಾ ಇದ್ದಾರೆ ಆಮೇಲೆ ರಾತ್ರಿ ಎರಡು ಗಂಟೆಯಲ್ಲಿ ಎನಿ ಪಾರ್ಟಿ ಲೀಡ್ರ್ ಆರ್ ಎನಿ ಪಾರ್ಟಿ ಯಾವುದೇ ನಾಯಕನಿಗಾಗಲಿ ಅಥವಾ ಯಾವುದೇ ಪಕ್ಷಕ್ಕಾಗಲಿ ಎರಡು ಗಂಟೆಯಲ್ಲಿ ಜನ ರಾತ್ರಿ ಕೂತ್ಕೊಂಡು ಯಾರೂ ಭಾಷಣ ಕೇಳೋದಕ್ಕೆ ರೆಡಿ ಇಲ್ಲ ಸರ್ ಅಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಅದು ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ ನಮಗೆ ನಂಬಿಕೆ ಇದೆ ನಾವು ಅಂದ್ಕೊಂಡಿರ್ತಕ್ಕಂಥ ಮಿಷನ್ನು ನಾವು ಮುಟ್ಟಬೇಕು ಮುಟ್ಲೇಬೇಕು ಇದು ಸ್ವಾರ್ಥಕ್ಕಲ್ಲ ಜನಗಳಿಗೆ ಒಳ್ಳೇದು ಮಾಡೋದಕ್ಕೆ ನಮಗೆ ಜನ ಶಕ್ತಿ ತುಂಬಿಸ್ತಾರೆ ಅಂತಕ್ಕಂಥದ್ದು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಸ್ ಸರ್ ವಂಡರ್ಫುಲ್ ಇಂಟ್ರಾಕ್ಷನ್ ಭಾಳ ಆಯಿತು ಯಾಕೆಂದರೆ ನಾನು ಆಗಲೇ ಹೇಳಿದಂತೆ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ ಪಂಚರತ್ನ ಯೋಜನೆ ಜೆ ಡಿ ಎಸ್ಗೆ ಶಕ್ತಿ ಕೊಟ್ಟಿದರೆ ಸೊ ಒಂದು ರೀತಿ ರಾಮನಗರಕ್ಕೆ ರತ್ನದ ರೀತಿ ನಿಖಿಲ್ ಕುಮಾರ್ ಸೌರು ಶಕ್ತಿ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ನನ್ನ ಮಾತಲ್ಲ ಕಾರ್ಯಕರ್ತರ ಮಾತು ಅವರಿದು ಇಲ್ಲ ನಿಖಿಲ್ ಅಣ್ಣ ಬಂದಮೇಲೆ ನಮ್ಮ ಜೋಶ್ ಜಾಸ್ತಿ ಆಯಿತು ಅವರೇ ಫುಲ್ ಕಾನ್ಫಿಡೆನ್ಸ್ ಅಂತ ಹೇಳ್ಕೊಂಡು ಕೆಲಸ ಮಾಡ್ತವ್ರೆ ಏನೇ ನಾಟ್ ಓನ್ಲಿ ರಾಮನಗರ ನೀವಾಗಲೇ ಆಗಲಿಲ್ಲ ಪಿರಿಯಾಪಟ್ಣಕ್ಕೆ ಹೋದರೂ ಅದೇ ವೆಲ್ಕಮು ಸಿನ್ನೂರಿಗೆ ಹೆಲಿಕಾಪ್ಟರ್ ನೀವು ಹೇಳಿದಾಗಲೂ ಅದೇ ವೆಲ್ಕಮು ಆ ಜೋಶಲ್ಲಿ ಲೈಕ್ ಅಲ್ಲಿ ನಾಡಗೌಡರು ಸೆಟ್ಟಿಂಗ್ ಎಮ್ ಎಲ್ ಎ ಹಾಗಾಗಿ ರಾಯಚೂರ್ಲಾಗಲೇ ಹೇಳಿದಂತೆ ಏಳರಲ್ಲಿ ನಾಲ್ಕು ಹತ್ತ ಹತ್ರ ರೀಚ್ ಆಗುವಂಥ ಸಾಧ್ಯತೆಗಳು ಹಾಗಾಗಿ ನಿಮ್ಮ ನಿಮ್ಮ ನಿಮ್ಗೆ ಗೊತ್ತು ಸಹಜವಾಗಿ ನಮ್ಮ ದೃಷ್ಟಿಕೋನ ಬೇರೆ ಇರುತ್ತೆ ಒಳ ಮರು ನಿಮ್ಗೆ ಗೊತ್ತಲ್ಲ ಹಾಗಾಗಿ ನೀವು ಹೇಳ್ತಿರ್ತೀರಿ ಒಳ್ಳೇದಾಗಲಿ ಬಟ್ ರಾಮನಗರ ಕ್ಷೇತ್ರ ಸ ಲೀಡ್ ಕಳೆದ ಬಾರಿ ಕುಮಾರಸ್ವಾಮಿ ಅವ್ರ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರದ ಏಳ್ನೂರ ಚಿಲ್ಲರೆ ಸರ್ ಎಸ್ ಸರ್ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಮುಂದಿಂದು ಸರ್ ನನಗೆ ಇವತ್ತು ನಿರೀಕ್ಷೆ ಇರತಕ್ಕಂಥದ್ದು ಬಹುಶಃ ಐತಿಹಾಸಿಕವಾದಂಥ ಒಂದು ಗೆಲುವಿಗೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ನಮ್ಮ ಪರವಾಗಿ ತೀರ್ಮಾನ ತಗೊಂಡು ಅವ್ರ ಸೇವೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ ಇಷ್ಟು ಸಾವಿರ ಅಷ್ಟು ಸಾವಿರ ಅಂತ ಹೇಳೋದಿಲ್ಲ ಬಟ್ ಹದಿನೆಂಟರಲ್ಲಿ ಏನು ಲೀಡ್ ಬಂದಿತ್ತು ಅದಕ್ಕೂ ಮೀರಿ ಲೀಡ್ ಬರಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರು ಎಲ್ಲರೂ ಇವತ್ತು ನನ್ನ ಪರವಾಗಿ ನಿಂತು ಹೋರಾಟ ಇದ್ದಾರೆ ಆಮೇಲೆ ಜನಕ್ಕೆ ನಾವು ಅನ್ಯಾಯ ಮಾಡಿಲ್ಲ ಸರ್ ಒಂದು ಮಾತು ಹೇಳ್ತೀನಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಾಗ್ತದೆ ಬಹುಶಃ ಕಾರ್ಯಕರ್ತರು ಲೀಡ್ರ್ಗಳು ಹೇಳ್ತಾ ಇರ್ತಾರೆ ಕುಮಾರಣ್ಣನಿಗಿಂತ ಹೆಚ್ಚು ನಾಲ್ಕೂವರೆ ವರ್ಷದ ಅವಧಿನಲ್ಲಿ ಹೆಚ್ಚು ಅನುದಾನವನ್ನು ತಗೊಂಡು ಬಂದು ಕೆಲಸ ಮಾಡಿದ್ದಾರೆ ಆದರೆ ವಿಪರ್ಯಾಸ ಏನಂದರೆ ಅವರು ಎಲ್ಲಿ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ ಕೇಳಿ ಇವತ್ತು ರಾಜಕಾರಣದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಬಟ್ ಅದನ್ನು ರೀಚ್ ಮಾಡಬೇಕು ಅನಿತಾ ಕುಮಾರಸ್ವಾಮಿ ಅವ್ರು ರೀಚ್ ಮಾಡಿಲ್ಲ ಮಾತ್ರ ಕೆಲಸ ಮಾಡಿದೆ ಕೆಲಸ ಮಾಡಿ ಇದು ಒಬ್ಬರು ಪ್ರಚಾರ ಮಾಡಿಲ್ಲ ಅವರು ಪ್ರಚಾರ ಮಾಡಿಲ್ಲ ಇವತ್ತು ಏನಂದರೆ ಸರ್ ನೀವು ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ನೂರು ರೂಪಾಯಿ ಪ್ರಚಾರ ಮಾಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ನೋಡ್ತೀವಿ ಈ ಅಮ್ಮ ನೂರು ರೂಪಾಯಿ ಮಾಡಿ ಹತ್ತು ರೂಪಾಯಿ ಪ್ರಚಾರ ತಗೊಂಡಿ ಎಸ್ ರಾಮನಗರ ರಾಜಕಾರಣದಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಏನಾಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಒಂದು ಗಾದೆ ಮಾತಿತ್ತು ಮನೆ ಕಟ್ ನೋಡಿ ಮದುವೆ ಮಾಡಿ ನೋಡು ಅಂತ ಈ ಹಿಂದೆ ಕಷ್ಟ ಆಯಿತು ಮನೆ ಕಟ್ಟೋದು ಮದುವೆ ಮಾಡೋದು ಇವತ್ತು ಪ್ರೈವೇಟ್ ಶಾಲೆ ಮತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಿದೆಯಲ್ಲ ಅದು ಭಾಳ ಕಷ್ಟ ಸೊ ಹಾಗಾಗಿ ಪಂಚರತ್ನ ಯೋಜನೆಯಲ್ಲಿ ಶಿಕ್ಷಣ ಉದ್ಯೋಗ ಇವೆಲ್ಲವೂ ಸೇರಿದಂತೆ ಮತ್ತು ಆಸ್ಪತ್ರೆ ವಿಚಾರ ಆಗ್ಬೋದು ಹೆಲ್ತ್ ವಿಚಾರ ಆಗ್ಬೋದು ಎಲ್ಲ ದಿಸೆಯಲ್ಲೂ ಕೂಡ ಪಂಚರತ್ನ ಯೋಜನೆ ಇಟ್ಕೊಂಡು ವಸತಿ ಹಾಗೆ ರೈತ್ರಿಗಳಲ್ಲಾಗ್ಬೋದು ಇವೆಲ್ಲ ಒಂದು ಪಂಚರತ್ನ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಬೇಕೇ ಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬೇಕೇ ಬೇಕು ಅದು ಮಿಷನ್ ಒನ್ ಟೂ ತ್ರೀ ಅಂದರೆ ಒನ್ ಟೂ ತ್ರೀ ಆದಾಗ ಮಾತ್ರ ಸಾಧ್ಯ ಆ ದಿಸಲಿನ ನಾವು ಹೋಗ್ತೀವಿ ಕುಮಾರಣ್ಣ ಸಿ ಎಂ ಆಗ್ತಾಳೆ ನೋ ಡೌಟ್ ಬಟ್ ಪಂಚರತ್ನ ಜಾರಿ ಆಗಬೇಕು ಅಂದರೆ ಒನ್ ಟು ತ್ರೀ ಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನೋ ತುಂಬ ಚೆನ್ನಾಗಿತ್ತು ಇಲ್ಲೇ ಮನೆ ಮಗ ಬಂದಾಗ ಏನು ವೆಲ್ಕಮ್ ಮಾಡ್ತಾರೆ ಆ ಮಟ್ಟಕ್ಕೆ ಮಾಡೋದಿಲ್ಲ ಊರವರು ಏನು ಸರ್ ಇಂಥ ಪುಣ್ಯಾತ್ಪುರ ಕುಟುಂಬದಲ್ಲಿ ಭಗವಂತ ಜನ್ಮ ಕೊಟ್ಟವನೇ ನಾವೆಲ್ಲ ಪುಣ್ಯ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾವು ನಮ್ಮನ್ನ ಮನೇಲಿ ಕೂತ್ಕೊಳ್ತಕ್ಕಂಥದ್ದಲ್ಲ ನಮ್ಮಂಥವ್ರು ನಮ್ಮಂಥವ್ರು ಬೀದಿನಲ್ಲಿ ಹೋರಾಟ ಮಾಡಬೇಕಾಗ್ತದೆ ನೆನ್ನೆ ನನ್ನ ಹೆಂಡತಿಗೆ ಅದೇ ಹೇಳ್ತಾ ಇದ್ದೆ ನನ್ನ ಮಗನ್ನ ನಾನು ಹೋಗೋ ಟೈಮಿಗೆ ಮಲಗಿರ್ತಾನೆ ಬೆಳಗ್ಗೆ ಎದ್ದಿರ್ತಾನೆ ಅರ್ಲಿ ಬಟ್ ನನಗೆ ಒಂದು ಸೆಕೆಂಡ್ ಟೈಮ್ ಇರೋದಿಲ್ಲ ಇಮ್ಮಿಡಿಯೇಟ್ ಸ್ನಾನ ಮಾಡಬೇಕು ತಿಂಡಿ ತಿನ್ನಬೇಕು ಸಾಧ್ಯ ಆದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಎಕ್ಸೈಸು ಮಾಡ್ತೀನಿ ಬೆಳಗ್ಗೆ ಆರು ಗಂಟೆಗೆ ಗೆದ್ದು ಈಗೆಲ್ಲ ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ ಎಲ್ಲ ನಮಗೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಅಣ್ಣ ನಿನ್ನ ಫಿಟ್ನೆಸ್ಗೆ ಒಂದು ಇದಾಗಿದ್ದೆ ನೀನು ದಯಮಾಡಿ ನೀನು ಮತ್ತೆ ನೀನು ಫಿಟ್ ಆಗಿಬಿಡ್ಬೇಕು ಅಂತ ಅವರೇ ಚುನಾವಣೆ ಆದಮೇಲೆ ಹಾಕ್ತೀನಿರಪ್ಪ ದಯಮಾಡಿ ಮತ್ತೆ ಫಿಟ್ಟಿಗೆ ಬರ್ತೀನಿ ಈಗಾಗಲಿ ಚುನಾವಣೆ ಕಳ್ಕೊಳ್ಳಿ ಎಸ್ ಥ್ಯಾಂಕ್ ಯು ಸೊ ಮಚ್ ಬಾಬಾ ನಿಮ್ಮ ಭಾಳ ಬಿಸಿ ಲೇಟ್ ಆಗ್ತಿತ್ತು ಊರವ್ರಿಗೆಲ್ಲ ಆದರೂ ಟೈಮ್ ಕೊಟ್ಟಿದ್ದೀರಿ ಒಂದು ಸೆಗೈನ್ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ನೋಡಿದ್ರಿ ನಿಖಿಲ್ ಅವರು ರಾಜಕಾರಣದ ಹಾದಿ ವಾಟ್ ನೆಕ್ಸ್ಟ್ ಜೆ ಡಿ ಎಸ್ ಸ್ಟ್ರೆಂತ್ ಏನು ಮಾಡ್ತೀವಿ ಯಾಕೆ ಮಾಡ್ತೀವಿ ಯಾಕಾಗ ಅಧಿಕಾರ ಕೊಡಬೇಕು ಜೆ ಡಿ ಎಸ್ಗೆ ಅನ್ನೋ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳಿದರು ಹಾಗೆ ರಾಮನಗರ ಕ್ಷೇತ್ರದಲ್ಲಿ ಅನಿತಾ ಕುಮಾರ್ ಸ್ವಾಮಿಯವರು ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದರು ಆದರೆ ಒಂದು ಮಾಡಿ ಹತ್ತು ಮಾಡಿದೀವಿ ಅನ್ನೋ ಕಾಲದಲ್ಲಿ ಹತ್ತು ಕೆಲಸ ಮಾಡಿ ಒಂದ್ರ ಬಗ್ಗೆ ಕೂಡ ಪ್ರಚಾರ ತಗೊಳ್ಳಿಲ್ಲ ನಮ್ಮ ತಾಯಿಯವರು ಮಾಡಿದಂಥ ತಪ್ಪು ಅಂದರೆ ಪ್ರಚಾರ ತಗೊಳ್ಳಿಲ್ಲ ಆ ವಿಚಾರದಲ್ಲಿ ಭಾಳ ಹಿನ್ನಡೆ ಆಯಿತು ನೋವನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆ ಪ್ರಚಾರ ತಗೋಬೇಕಾಗಿತ್ತು ಅಂತ ಹಿನ್ನಡೆ ಇನ್ನಲ್ಲ ಅದೇ ಅದೇ ಅಲ್ಲ ಅಲ್ಲ ಇಲ್ಲ 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 ನಮಗೆ ನೋವಾಗೋದಿಲ್ಲಂದರೆ ಆ ಅಮ್ಮ ಮನೆಯಲ್ಲಿ ನಾನು ಎಷ್ಟೋ ಸಲ ಊಟಕ್ಕೆ ಕೂತ್ಕೊಂಡಾಗ ನನಗೆ ಎಲ್ಲಿವರೆಗೂ ಈ ಅವಧಿ ಇರುತ್ತೆ ಅಂತ ಗೊತ್ತಿಲ್ಲ ಆದರೆ ನಾನು ಏನಾದರೂ ಒಳ್ಳೇದು ಮಾಡಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಪ್ರತಿನಿತ್ಯ ಮನೇಲಿ ಮಾತಾಡ್ತಕ್ಕಂಥವ್ರು ನಮ್ಮ ತಾಯಿ ಆಯಿತು ಇಲ್ಲ ಜನ ಗುರುತಿಸ್ತಾರೆ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡಿಲ್ಲ ಜನಗಳಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅನಿತಾ ಕುಮಾರಸ್ವಾಮಿಯವ್ರದ್ದು ಪ್ರಚಾರ ನಾನೇ ಎಲ್ಲ ಎತ್ತಿಡಿತೀನಿ ಅನಿತಾ ಕುಮಾರಸ್ವಾಮಿಯವರು ಏನು ಮಾಡಿದ ನಾವೇ ತೋರಿಸ್ತೀವಿ ಎಲ್ಲ ಕಾರ್ಯಕರ್ತರು ಮುಖಂಡರೆಲ್ಲ ಇನ್ನಡೆ ಪ್ರಶ್ನೆನೇ ಇಲ್ಲ ಇಲ್ಲಿ ಎಸ್ ಅಂದ್ರೆ ಕೆಲಸಗಳು ಸಾವಿರ ನೂರಾರು ಕೋಟಿ ಅನುದಾನವನ್ನ ಕ್ಷೇತ್ರಕ್ಕೆ ತಂದು ಕೆಲಸ ಮಾಡಿದ್ರು ಆದರೆ ಮಾಡಿದ ಕೆಲಸ ಈ ಕೆಲಸ ಮಾಡಿದೀನಿ ಅಂತ ಹೇಳ್ಕೊಳ್ಳಿಲ್ಲ ಅವರು ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ರು ಏನೇ ಸೋ ಮಚ್ ಸರ್ ಒಳ್ಳೇದಾಗಲಿ ವೀಕ್ಷಕರೇ ನಾನೀಗ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ ಬೆಳಗ್ಗೆಯಿಂದ ರಾಮನಗರ ಸಂಚಾರ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅನ್ನುವಂಥ ಇಕ್ಬಾಲ್ ಹುಸೇನ್ ಅವರು ಜೆ ಡಿ ಎಸ್ ಇನ್ ಕ್ಯಾಂಡಿಡೇಟ್ ಘೋಷಣೆ ಆಗಿರೋ ನಿಖಿಲ್ ಅವ್ರನ್ನ ಮಾತಾಡಿಸ್ದೆ ಈಗ ಬಹುತೇಕ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಗೌತಮ್ ಗೌಡ್ರು ಮಾತಾಡ್ಸೋಕೆ ನಿಂತಿದ್ದೀನಿ ಅದು ಆರು ಹಳ್ಳಿನಲ್ಲಿ ನಮಸ್ಕಾರ ಸರ್ ಸರ್ ಆರಾಮ್ ಬಿಜೆಪಿ ಇದೊಂಥರ ಇದ್ದಂಗೆ ಮೊಳಗಾಡಿದು ಡೆಪಾಸಿಟ್ ಕೂಡ ಅಂದ್ರೆ ಅಲ್ಲಿ ರುದ್ರೇಶ್ ನಿಂತಿದ್ದಾಗ ಇಪ್ಪತ್ತಾರು ಸಾವಿರ ಓಟ್ ಬಂದಿದ್ದು ಬಿಜೆಪಿಗೆ ರಾಮನಗರ ವಿಧಾನಸಭಾ ಕ್ಷೇತ್ರ ಎಂಟ್ರಲ್ಲಿ ಅದಾದ್ಮೇಲೆ ಬಿಜೆಪಿಗೆ ಡೆಪಾಸಿಟ್ ಬಂದಿಲ್ಲ ಯಾವ ಧೈರ್ಯ ನಿಮಗೆ ಬಿಜೆಪಿ ಟಿಕೆಟ್ ಮೇಲೆ ಇಲ್ಲ ಕಿಲ್ ರಾಮನಗರದಲ್ಲಿ ಸರ್ ನಾನು ಹೇಳಬೇಕು ಕ್ಯಾಂಡಿಡೇಟೇ ಇಲ್ಲದೆ ಬರೀ ಚಿನ್ನೆಗೆ ಹದಿನಾರು ಸಾವಿರ ಓಟ್ ಬೀಳ್ತವೆ ಸರ್ ಹದಿನಾರು ಸಾವಿರ ಚಿಲ್ಲರೆ ಓಟು ಬರೀ ಚಿನ್ನೆಗೆ ಬಿದ್ದದೆ ರುದ್ರೇಶ್ವರ್ ನಿಂತ ಟೈಮಲ್ಲಿ ಇಪ್ಪತ್ನಾಲ್ಕುವರೆ ಸಾವಿರ ಓಟ್ ಬಿತ್ತು ಅವತ್ತು ಯಾವ ಇದ್ರಿ ತಾವು ನಾನು ಅವತ್ತು ರಾಜಕೀಯವಾಗಿ ಇನ್ನೂ ನಾವು ಎಂಟ್ರಿ ಇಲ್ಲ ಸರ್ ರಾಜಕೀಯವಾಗಿ ನನ್ನ ಮೊದಲನೇ ಹೆಜ್ಜೆನೇ ಬಿ ಜೆ ಪಿ ನೀವು ಆಗಲೇ ಈ ಕ್ಷೇತ್ರ ಫುಲ್ಲು ಸಂಚಾರ ಮಾಡಿದಿರ ಅಂತ ಭಾವಿಸ್ತೀನಿ ರಾಮನಗರೂ ನೋಡಿದಿರಿ ಇವತ್ತು ರಾಮನಗರದ ಪರಿಸ್ಥಿತಿ ಹೇಗಿದೆ ಆರೋಳದ ಪರಿಸ್ಥಿತಿ ಭಾಳ ಇದಾಯಿತು ನನಗೂ ಬಹಳ ಕನ್ಫ್ಯೂಸ್ ಅದೆ ಅದಕ್ಕೆ ನಮ್ಮವ್ರಿಗೆ ಹೇಳಿದ್ದೀನಿ ಈಗೇನು ಒಂದು ದಿನ ಆರುಹೋಳ್ಳಿ ಮುರಳವಾಡಿ ಸೇರಿದಂಗೆ ಬೇರೆ ಬೇರೆ ಊರಿಗೆ ಬರ್ತೀನಿ ಅಂತ ಫರ್ದ ನಾನು ರಾಮನಗರ್ ಆ ಭಾಗ ಬಂದಾಗ ಒಂದಷ್ಟು ಜನ ಇಕ್ಬಾಲ್ ಜೆ ಡಿ ಎಸ್ ಒಂದಷ್ಟು ಜನ ಕಾಂಗ್ರೆಸ್ ಕೆಲವರು ಯಾರು ಬಿಜೆಪಿ ಅಂತ ಹೇಳ್ತಿದ್ರು ಈ ಭಾಗದಲ್ಲಿ ಬಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ವಿರುದ್ಧ ಎಲ್ಲ ಆಕ್ರೋಶ ಅಂತ ಹೇಳ್ತಿದ್ರು ಡೋಂಟ್ ನೋ ಈ ಕೆರೆ ತೋರಿಸ್ತಾರೆ ರೋಡ್ ಹೇಳ್ತಾರೆ ಆಸ್ಪತ್ರೆ ಹೇಳ್ತಾರೆ ಶಾಲೆ ಹೇಳ್ತಾರೆ ಬಟ್ ಮತ್ತೊಂದು ಸರಿ ಯಾಕೆಂದರೆ ಇಲ್ಲಿರೋರು ಏನೋ ಏನೇ ಇರ್ಬೋದು ನಂಗೆ ಗೊತ್ತಿಲ್ಲ ಬಟ್ ನಾವು ಬೇರೆ ಕಡೆ ಹೋಗ್ಬೇಕಲ್ಲ ಹೋಗ್ತೀನಿ ಅದಿರಲಿ ಆ ಕಡೆಗೆ ನಿಮ್ಗೆ ಯಾವ ಕಾನ್ಫಿಡೆನ್ಸು ಬಿಜೆಪಿ ಮೇಲೆ ಬಿಜೆಪಿ ಟಿಕೆಟ್ ಮೇಲೆ ಸ್ಪರ್ಧೆ ಮಾಡೋಕ್ಕೆ ಕೊಡ್ತಿದ್ದಿರಲ್ಲ ಸರ್ ನಾನು ಆಗಲೇ ಹೇಳಿದಾಗ ಈ ಒಂದು ಕ್ಷೇತ್ರದಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳು ಈ ರಾಜ್ಯ ಆಳಿದ್ರೆ ಎರಡು ಸಲ ಇವತ್ತು ಕೂಡ ನಾವು ಮೂಲಭೂತ ಸೌಕರ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇದೇ ಆರ್ವಳ್ಳಿಲಿ ರೋಡ್ಗಳ ವ್ಯವಸ್ಥೆ ನೀವು ಇನ್ನೊಂದಲಿ ಬನ್ನಿ ದಯಮಾಡಿ ಬನ್ನಿ ನಾವು ಹೇಳಿದ್ರೆ ಈಗ ನೀವಿರೋ ಬಿ ಜೆ ಪಿ ಅವರು ಅನ್ಬೋದು ಅಥವಾ ನಾನು ಬಿ ಜೆ ಪಿ ಅನ್ಬೋದು ನೀವು ದಯಮಾಡಿ ಬಂದು ಯಾರಿಗೂ ಗೊತ್ತಿಲ್ಲದಂಗೆ ಒಂದು ರೌಂಡ್ ಹಾಕಿ ಇಡೀ ಆರೋಳಿಯಲ್ಲಿ ನಾವು ಓಡಾಡೋಕ್ಕಾಗಲ್ಲ ಅಂಥ ರಸ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಯು ಜಿ ಡಿ ಇಲ್ಲ ಹಾಸ್ಪಿಟ್ಲ್ ಇಲ್ಲ ಶಾಲೆ ಫುಲ್ ತೊಟ್ಟಿಗ್ತಾ ಇದೆ ಮೇಲಿಂದ ನೀರು ಮೊನ್ನೆ ತಾನೇ ಕೆ ಡಿ ಬಿ ಮೀಟಿಂಗ್ ಅಲ್ಲಿ ಗಲಾಟಿಯಾಗಿ ನಾವು ಅದನ್ನ ಎರಡು ಕೋಟಿ ಸ್ಯಾಂಕ್ಷನ್ ಮಾಡಿ ಗುದ್ಲಿ ಪೂಜೆ ಮಾಡಿಸಿದ್ದೀವಿ ಮೊನ್ನೆ ಕೂಡ ನಗರೋತ್ಥಾನ ಫಂಡ್ಸ್ ಐದು ಕೋಟಿ ಸ್ಯಾಂಕ್ಷನ್ ಮಾಡಿ ಮೂರು ಕಾಲು ಕೋಟಿ ಸಿಂಧ್ಯಾ ನಗರ ಜನತಾ ಕಾಲೋನಿ ಅಂತ ಒಂದು ಏರಿಯಾ ಇದೆ ಆರೋಳಿ ದಯಮಾಡಿ ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಹೋಗಿ ಖಂಡಿತ ಬರ್ತೀನಿ ಆಗಲ್ಲ ಖಂಡಿತ ನೋಡಿ ಸರ್ ವಿಚಾರ ಸರ್ ಬಂದು ಪಾ ಈಗ ರಾಜಕಾರಣ ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರು ಜೆಡಿಎಸ್ ಕ್ಯಾಂಡಿಡೇಟ್ ಕಳೆದ ಬಾರಿ ಇಪ್ಪತ್ತೆರಡು ಸಾವಿರ ಅಂತ ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ನಿಮ್ಗೆ ನಿರೀಕ್ಷೆ ಇದೆ ಈ ಸಾರಿ ಸರ್ ಆಗಲಿ ಇವೆಲ್ಲ ನಾವು ಯಾವುದೇ ರೀತಿಯಾದ ಓಲೈಕೆ ರಾಜಕಾರಣ ಯಾವುದೇ ರೀತಿಯಾದ ಇದರ ನಮ್ದು ಪ್ಯೂರ್ ಸರ್ ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಗೌತಮ್ ಗೌಡ್ರು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ತಗೊಬಿಟ್ರೆ ಪಾಪ ನಿಖಿಲ್ ಓದ್ಬಿಡ್ತಾರೆ ಗೌತಮ್ ಗೌಡ್ರು ಸ್ಪರ್ಧೆ ಮಾಡ್ತಿರೋ ಅಂದ್ರೆ ನಿಖಿಲ್ ಸೋಲ್ತಾರೆ ಇಕ್ಬಾಲ್ ಗೆಲ್ತಾರೆ ಅಂತ ಹೇಳ್ತಾರೆ ಕೆಲವರು ಸರ್ ಇಲ್ಲಿ ನಾವು ರಾಜಕೀಯ ಮಾಡ್ತಾ ಇರೋದು ನಾವು ಗೆಲ್ಲಕ್ಕೆ ರಾಮನಗರದಲ್ಲಿ ಅಭಿವೃದ್ಧಿ ಆಗಬೇಕು ರಾಮನಗರದ ಜನತೆ ಒಳ್ಳೇದಾಗಬೇಕು ನಮ್ಮ ಯುವಕರಿಗೆ ಕೆಲಸ ಸಿಗಬೇಕು ರಾಮನಗರದಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ಲು ಬೆಂಗಳೂರು ಎಷ್ಟು ಹತ್ರ ಇದೀವಿ ನಾವು ಅಂದರೆ ನ್ಯಾಚುರಲ್ ರಿಸೋರ್ಸಸ್ಸಿಂದ ಹಿಡಿದು ರಾಮನಗರದಲ್ಲಿ ಇರತಕ್ಕಂಥ ಪೊಟೆನ್ಷಿಯಲ್ ಇನ್ನೆಲ್ಲೂ ಇಲ್ಲ ಸರ್ ನಮ್ಮ ಯುವಕರು ಇವತ್ತು ಕೂಡ ನಿರುದ್ಯೋಗಿಯಾಗಿ ಇದ್ದಾರೆ ಕೆಲಸ ಕಾರ್ಯ ಇಲ್ಲದೆ ಓಡಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಏರಿಯಾ ಇಟ್ಕೊಂಡು ನಾವು ಇಂಡಸ್ಟ್ರಿಯಲ್ಯ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಯಾರು ಒಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಸೊ ನಮಗೆ ಕಾನ್ಫಿಡೆನ್ಸ್ ಏನು ಅಂದರೆ ಜನ ಈ ಸಲ ಅದನ್ನ ಮನ್ಗಂಡವ್ರೆ ಜನಗೆ ಈ ಸಲ ಅರ್ಥ ಆಗಿದೆ ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎರಡು ಪಾರ್ಟಿನ ಬೆಳೆಸಿ ಅಥವಾ ಒಂದೇ ಪಾರ್ಟಿಗೆ ಓಟ್ ಹಾಕೋಬಂದು ಜನಗಳಿಗೆ ಎಷ್ಟು ಅಭಿವೃದ್ಧಿ ಆಗಿದೆ ಇಲ್ಲಿ ಅಂತ ಅವ್ರಿಗೆ ಸರಿ ಮನವರಿಕೆ ಆಗಿದೆ ಹಾಗಾಗಿ ಈ ಸಲಿ ಖಂಡಿತ ನೂರಕ್ಕೆ ನೂರು ನಮ್ಮ ಸ್ಥಳೀಯ ನಾಯಕ ಆದಂಥ ಅಶ್ವಥಾರಾಯಣ ಇರ್ಬೋದು ಯೋಗೇಶ್ವರ ಇರ್ಬೋದು ಅವರೆಲ್ಲ ಇಲ್ಲಿ ಪ್ರಭಾವ ಜಾಸ್ತಿ ಇದೆ ಸರ್ ಅವರೆಲ್ಲ ಇಲ್ಲಿ ಬಂದು ಜನಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಏನು ಇರ್ತಾ ಇತ್ತು ಪೊಟೆನ್ಷಿಯಲ್ ಏನು ಬಟ್ ಇನ್ನು ಹೆಂಗಿದೀವಿ ಅಂತ ನಮ್ಗೆ ಈ ಸಲ ಕಾನ್ಫಿಡೆಂಟ್ ಇದೆ ನೂರಕ್ಕೆ ನೂರು ಪಿಗೆ ಜನ ಹೊಲ್ವು ತೋರಿಸ್ತಾರೆ ಅಂತ ಸರ್ ಎಸ್ ಗೌತಮ್ ಗೌಡರಿಗೆ ಏನೋ ಭಾಳ ಅಪಾರವಾದ ವಿಶ್ವಾಸ ಏನೋ ಬಂಡೆ ಮೇಲೆ ಭತ್ತ ಬೆಳಿತೀನಿ ಅಂತ ಒಯ್ತಿದ್ದೀರಿ ನೀರಿರೋ ಜಾಗದಲ್ಲೇ ಭತ್ತ ಬೆಳೆಯೋದು ಕಷ್ಟ ಅಲ್ಲ ನೀವೆಂಥರ ಯಾಕೆ ಯಾಕೆ ಅಂದರೆ ಬಿ ಜೆ ಪಿಗೆ ರಾಮನಗರ ಅನ್ನೋದು ಒಗ್ದೇ ಇರುವಂಥ ಕ್ಷೇತ್ರ ಯಾಕೆಂದ್ರೆ ಹಿಂದೆ ಕನಕಪುರ ಲೋಕಸಭೆದಾಗೆ ಎಂ ಶ್ರೀನಿವಾಸ ಎಂ ಎಂ ಪಿ ಆಗಿದ್ದಿಲ್ಲ ಬಿಜೆಪಿ ಗೆದ್ದಿದೆ ಇಲ್ಲ ಅಂತೇನಿಲ್ಲ ಆದರೆ ರಾಮನಗರ ವಿಧಾನಸಭಾ ಕ್ಷೇತ್ರ ಏನು ಹುಡುಗಾಟ ಅಲ್ಲ ಏನು ಧೈರ್ಯ ನಿಮಗೆ ಅಂತ ಈಗ ನಾನು ಹೇಳಿದಾಗ ನಮ್ಮ ತಂದೆಯೂ ಜೆ ಡಿ ಎಸ್ ಅಲ್ಲಿ ಇದ್ದವರು ಸರ್ ನಾನು ನಮ್ಮ ತಂದೆಗೊಂದು ಒಂದು ಮಾತು ಹೇಳಿದ್ದೆ ನಾನು 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 ರಾಜಕೀಯ ಜೀವನ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ರೆ ನೀವು ಮಾಡಿರೋ ಬಿಟ್ಟಿರೋ ತಪ್ಪೇಜ್ ನಾನು ಇಡಲ್ಲ ಅಂತ ಹೇಳಿದ್ದೆ ಒಬ್ಬ ಯುವಕನಾಗ ನಾನು ಆ ಹೇಳಿದ್ದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ನನಗೆ ಅದಕ್ಕೆ ಧ್ವನಿ ಗುಡಿಸ್ತಾರೆ ಅನ್ನೋದು ನಂಗೆ ನಂಬಿಕೆ ನಮಗಿದೆ ನಂಗೆ ಧ್ವನಿ ಗುಡ್ಸಿದ್ದಾರೆ ಆಗಲೇ ನಾವಿಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಸಾವಿರಾರು ಜನ ಸೇರಿಸಿದೀವಿ ಯುವಕರೆಲ್ಲ ನಂಗೆ ಸಪೋರ್ಟ್ ಮಾಡಿದರೆ ಆ ಯುವಕರಿಗೆ ಮನವರಿಕೆ ಆಗಿದೆ ಅನ್ನೋ ನಂಬಿಕೆ ನಾನು ಇರೋದ್ರಿಂದನೇ ನನಗಿಷ್ಟು ಇಷ್ಟು ಆತ್ಮವಿಶ್ವಾಸ ಬಹಳ ಆಶ್ಚರ್ಯ ಅಂದ್ರೆ ಒಂದು ನಿಗಮ ಮಂಡಳಿ ತಗೋಬೇಕು ಅನ್ನೋ ಸರ್ಕಸ್ ಮಾಡಬೇಕು ಇದೇ ನಿಮ್ಮ ಪಾರ್ಟಿಯವ್ರು ನಿಮ್ಮ ರೇಷ್ಮೆ ನಿಗಮ ಮಂಡಳಿ ಬರೋ ಕೊಟ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಏನು ಜಾಸ್ತಿ ಹಿಂಗೆ ಅಂತ ಸರ್ ಪಾರ್ಟಿಯವರು ನನ್ನಲ್ಲಿ ನಂಬಿಕೆ ಇಟ್ಟಿರೋದಕ್ಕೆ ನಾನು ಋಣಿ ಸರ್ ಅವ್ರಿಗೆ ಬಟ್ ಏನನ್ನ ನೋಡಿ ನಂಬಿಕೆ ಇಟ್ಟಿರ್ತಾರೆ ಅದರ ಬಗ್ಗೆ ಮಾತಾಡೋದು ಬದಲು ರಾಮನಗರದಲ್ಲಿ ಬಿ ಜೆ ಪಿನ ನಾವು ತಂದ್ರೆ ಓಲ್ಡ್ ಮೈಸೂರು ಭಾಗಕ್ಕೆ ಬುಡಾ ಸರ್ ಇದು ನಾವು ರಾಮನಗರದಲ್ಲಿ ಬಿಜೆಪಿ ತಂದ್ರೆ ಇಡೀ ಓಲ್ಡ್ ಮೈಸೂರು ಭಾಗದಲ್ಲಿ ತರ್ತೀವಿ ಅಮಿತ್ ಶಾ ಅವರು ಮೊನ್ನೆ ಬೆಂಗಳೂರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ನಿಮ್ಮ ಪಾರ್ಟಿ ತಗೊಂಡೋಗಿ ಎಸ್ ಕಡ ಇಟ್ಬಿಟ್ಟಿದ್ರಿ ಹಳೆ ಮೈಸೂರಲ್ಲಿ ಅದು ಯಾವ ಧೈರ್ಯದಲ್ಲಿ ಹೇಳ್ತೀರಿ ಈಗ ಅದಕ್ಕೋಸ್ಕರ ಹೇಳಿದ್ದು ಇವಾಗ ಯಾವಾಗ ಈ ಕಾಂಪ್ರಮೈಸ್ ರಾಜಕೀಯ ಈ ಕಮಿಟ್ಮೆಂಟ್ ರಾಜಕೀಯ ಮಾಡ್ಕೊಬಂದು ಓಲ್ಡ್ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳೆಯೋಕ್ಕೆ ಕುಂಠಿತ ಆಗಿತ್ತು ಅಮಿತ್ ಶಾ ಅವರು ಪ್ಯಾಲೇಸ್ ಗ್ರೌಂಡಲ್ಲಿ ನಡೆದಂಥ ಸಮಾವೇಶದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಪಕ್ಷ ಈ ಥರ ಮಾಡ್ಕೊಂಡು ಓಲ್ಡ್ ಮೈಸೂರಲ್ಲಿ ಬೆಳೆದಿಲ್ಲ ಇವಾಗ ಅದನ್ನೆಲ್ಲ ತೆಗೆದು ಬದಿಗಿಟ್ಟು ಈ ಸಲ ನಾವು ಡಿ ಎಸ್ ನಮ್ಮ ಪ್ರೈಮರಿ ಟಾರ್ಗೆಟ್ ಮೈಸೂರಲ್ಲಿ ಯಾಕೆಂದ್ರೆ ಈ ಭಾವನೆ ಜನಗಳಲ್ಲಿ ಬಂದ್ಬಿಟ್ಟಿತ್ತು ಎಲ್ಲೋ ಒಂದು ಕಡೆ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗ್ಬಿಟ್ಟು ಟಿಕೆಟ್ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಪಾಲಿಟಿಕ್ಸ್ ಕಾಂಪ್ರಮೈಸ್ ನಾವು ಲಾಸ್ಟ್ ಟೈಮ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಯಾಕೆ ನಾನು ರಾಜಕಾರಣದಲ್ಲಿ ಇರಲಿಲ್ಲ ಬಟ್ ನಾನು ಈ ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಗೃಹ ಮಂತ್ರಿಗಳು ಎಷ್ಟು ಸ್ಪಷ್ಟವಾಗಿ ಹೇಳಿದರೆ ನಮಗೆಲ್ಲ ತುಂಬಾ ಖುಷಿ ಆಯಿತು ಓಲ್ಡ್ ಮೈಸೂರಲ್ಲಿ ಈ ಸಲ ನಾವು ನೆಲೆ ಊರ್ತೇವೆ ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ಸೀಟ್ ಗೆಲ್ತೀವಿ ಸರ್ ನೀವು ಆಗಲಿ ಒಳ್ಳೇದಾಗಲಿ ಲೈಕ್ ಒನ್ ಟು ಒನ್ ಇನ್ನೂ ಬಹಳಷ್ಟು ಮಾತಾಡೋದಿದೆ ಸ್ಟುಡಿಯೋಗೆ ಬನ್ನಿ ಎರಡನೇ ವಿಚಾರ ನೀವು ಮುಂದೂದೇನುಕಂತನೂ ಗೊತ್ತಿಲ್ಲ ಪಾಪ ಎಲ್ಲ ಕೇಳಿದ್ವಿ ಹಾಳಾಗಿ ಹೋಗೈತೆ ಕೆರೆ ಹಾಂ ಕೆರೆ ಒತ್ತುವರಿ ಆಗೈತೆ ನಮ್ಮೂರು ರೋಡ್ ಸರಿ ಇಲ್ಲ ನಮ್ಮ ಆಸ್ಪತ್ರೆ ಸರಿ ಇಲ್ಲ ನಮ್ಮ ಶಾಲೆ ಸರಿ ಇಲ್ಲ ಅಂತ ಗೌತಮ್ ಅವರೇ ಗೊತ್ತಿಲ್ಲ ರಾಜಕಾರಣ ಏನೋ ಎತ್ತು ಅಟ್ಲೀಸ್ಟ್ ಏನೋ ರಾಜಕೀಯಕ್ಕೆ ಬರಬೇಕು ಅಂತ ಬಂದಿದ್ದೀರಿ ಬಹುತೇಕ ಕ್ಯಾಂಡಿಡೇಟ್ ಅನ್ನೋದು ನಿಮ್ಮ ಪಾರ್ಟಿಲಿ ನಿರ್ಧಾರ ಆಗ್ತದೆ ಅದು ಘೋಷಣೆ ಆದ ಗದಿಕೃತ ಒಂದು ವಿಚಾರ ಆರೋಳ್ಳಿ ಜನಗಳ ಕೂಗಿ ಯಾರು ಕೇಳಿಸ್ಕೊಂಡಿಲ್ಲ ಅಂತ ಆರೋಪ ಮಾಡ್ತಾರೆ ಅಟ್ಲೀಸ್ಟ್ ಕೇಳ್ಸ್ಕಂಡು ಏನಾರೂ ಮಾಡಿ ನಂಗೆ ಗೊತ್ತಿಲ್ಲ ನಿಮ್ಗೆ ಮುಂದಿನ ಕತೆ ನನ್ಗೆ ಗೊತ್ತಿಲ್ಲ ನೋಡು ಆರೊಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ರು ಸರ್ ನಾವು ಆರೋಳ್ಳಿ ನಮ್ಮೂರು ಸರ್ ಆರವಳ್ಳಿ ನಮ್ಮೂರು ಸರ್ ನಾನು ಯಾಕೆ ರಾಜಕೀಯವಾಗಿ ನಾನು ಕಾಲಿಟ್ಟೆ ನಮ್ಗೆ ನಮಗೆ ನಮ್ಮ ತಂದೆ ನಮ್ಮ ನಾನು ತುಂಬ ರಾಜಕೀಯದಿಂದ ತುಂಬ ದೂರ ಇಟ್ಟಿದ್ರು ಸರ್ ನಾನು ಆರೋಳ್ಳಿಗೆ ಕೋವಿಡ್ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲೇ ನಾನು ಗೊತ್ತಾಗಿದ್ದು ನಮ್ಮ ಪರಿಸ್ಥಿತಿ ನಮ್ಮ ಜನಗಳ ಪರಿಸ್ಥಿತಿ ನಮ್ಮ ಊರಿನ ಪರಿಸ್ಥಿತಿ ಹೇಗಿದೆ ಅಂತ ನಾನು ಆರೋಳಿನೇ ನೋಡಿ ನಾನು ರಾಜಕೀಯ ಸ್ಟಾರ್ಟ್ ಮಾಡಲೇಬೇಕು ಜನಗಳಿಗೋಸ್ಕರ ಏನು ಮಾಡ್ ಮಾಡಲೇಬೇಕು ಆರೋಳ್ಳಿಗೆ ಸರ್ ನೀವು ಏನೇನು ಹೇಳಿದಿರಲ್ಲ ಇವಾಗ ನನಗೆ ಬಹು ಮುಖ್ಯವಾಗಿ ಸರ್ ನಮ್ಮ ಯುವಕರಿಗೆ ಕೆಲಸ ಸರ್ ಕುಡಿಯೋ ನೀರು ಸರ್ ಓಡಾಡೋಕ್ಕೆ ಜನ ಇನ್ನೇನು ಕೇಳಲ್ಲ ಸರ್ ಇಲ್ಲಿ ನಮಗೆ ಅನ್ನ ಕೊಡಿ ನೀವು ಬಂದು ನಮ್ಮ ಮನೇಲಿ ನೀವು ಇದು ಮಾಡಿಕೊಡಿ ಅಂತ ಕೇಳಲ್ಲ ಅವ್ರು ಕೇಳೋದಿಷ್ಟೇ ನಮ್ಮ ಓದಿರೋ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಕುಡಿಯೋಕ್ಕೆ ಒಳ್ಳೆ ನೀರು ಓಡಾಡೋಕೆ ಒಳ್ಳೆ ರಸ್ತೆ ಟೈಮ್ ಟೈಮ್ ಕರೆಂಟ್ ಸರ್ ನಮ್ಮ ರೈತರು ನಮ್ಮ ರೈತರು ಸರ್ ಸಾಗುವಳಿ ಚೀಟಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಳಿದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ರೈತರು ಒಂದು ಸಾಗುವಳಿ ಚೀಟಿ ಕೊಟ್ಟಿಲ್ಲ ಅಂದರೆ ನಮ್ಮ ರೈತರಲ್ಲಿ ಹೋಗ್ಬೇಕು ಸರ್ ಇದನ್ನೆಲ್ಲ ನಾನು ಇಶ್ಯೂ ಬೇಸ್ಡ್ ಇಟ್ಕೊಂಡು ಡೆವಲಪ್ಮೆಂಟ್ ಬೇಸ್ಡ್ ಇಟ್ಕೊಂಡು ರಾಜಕೀಯ ಮಾಡ್ತೀನಿ ಹೊರತು ಯಾವುದೇ ಕಡಕ್ಕೂ ನಮಗೆ ಇನ್ನೇ ಹಳ್ಳಿ ಸಮಸ್ಯೆ ಬಗ್ಗೆ ಮಾತಾಡಿದ್ರು ನನಗಿನ್ನೂ ಕೂಡ ಗೊಂದಲ ಆರು ಹಳ್ಳಿ ಭಾಗದ ಮತಕ್ಕೂ ಆ ಭಾಗದ ಮತಕ್ಕೂ ಜಾಸ್ತಿ ಅವೆ ಅದೇನೋ ನೀವೆಲ್ಲ ಚೇಂಜ್ ಮಾಡಿಬಿಡ್ತೀನಿ ಅಂತ ಇರ್ಬೋದೇನೋ ನಿಮ್ಮ ಕಾನ್ಫಿಡೆನ್ಸ್ ಇರ್ಬೋದೇನು ಜನಕ್ಕೆ ಸಮಸ್ಯೆ ಇರ್ಬೋದೇನೋ ಬಟ್ ಟಫ್ ಟಾಸ್ಕ್ ನೀವೇನು ಮುಳ್ಳಿ ಮುಳ್ಳಿನಾದಿಲ್ ಇದ್ದೀರಿ ಈಸಿ ಏನಲ್ಲ ಬಿ ಜೆ ಪಿ ಸಿಂಪಲ್ ಅಲ್ಲ ರಾಮನಗರ ಅಳ್ಸೋದೇನು ಹುಡುಗಾಟ ಅಲ್ಲ ಏನೋ ಬಂಡ್ ತನ್ವೋ ಬಂಡ್ ಇರ್ವೋ ಗೊತ್ತಿಲ್ಲ ಕೈ ವರ್ಷದಿಂದ ಅಂತ ಬಂದು ಹೇಳಿ ಎಲ್ರು ಅವಾಗ್ಲೇ ಕೂಡ ಚರ್ಚೆ ಆಗಿದ್ದು ಗೌತಮ್ ಅವ್ರೆ ನಾನ್ ನಿಮ್ ಜೊತೆ ಮತ್ತೆ ಸ್ಟುಡಿಯೋದಲ್ಲಿ ಕೂತು ಒನ್ ಟು ಒನ್ ಸಂದರ್ಶನ ಮಾಡ್ತೀನಿ ಒಳ್ಳೇದಾಗ್ಲಿ ವೀಕ್ಷಕರೇ ಇದು ರಾಮನಗರ ವಿಧಾನಸಭಾ ಕ್ಷೇತ್ರದ ಸಂಭಾವ್ಯ ಬಿಜೆಪಿ ಅಭ್ಯರ್ಥಿ ಗೌತಮ್ ಗೌಡ್ರ ಜೊತೆಗಿನ ಒಂದು ಚಿಟ್ ಚಾಟ್ ಅವ್ರ ಜೊತೆ ಮತ್ತಷ್ಟು ಮಾತಾಡ್ತೇನೆ ನಿಮ್ಮ ಪ್ರಕಾರ ರಾಮನಗರ ವಿಧಾನಸಭೆ ಚುನಾವಣೆ ಲೆಕ್ಕಾಚಾರ ಏನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ